ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲೂ ಇಲ್ಲ, ಬಿಜೆಪಿ ಯಾವ್ದಿಲ್ಲ. ಕರೆಲ್ಲ ನೋವಿರು ನೋವು ಮನಸ್ಸಿನಲ್ಲಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಹಾಗೆ ನಾನು ಸತ್ಯ ಹೇಳ್ಬೇಕಾಗಿ ನೋವಿಲ್ಲ, ನಂಗೇನು ಇಲ್ಲ, ಬೇಸರ ಇಲ್ಲ ಅಂತಕ್ಕಂಥಲ್ಲ. ಆದ್ರೆ ದೀಪಕ್ ಕುಮಾರ್ ಶೆಟ್ಟಿ ರಾಜಕಾರಣದಲ್ಲಿ ತುಂಡ್ಪಾಡಿದೆ ಅಂತ ಹೇಳಿದ್ರೆ ನಾನು ಸಕ್ರಿಯ ರಾಜಕಾರಣದ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ. ಬಸ್ ಸ್ಟ್ಯಾಂಡಿಗೆ ವಿಚಾರ ಸಂಬಂಧಪಟ್ಟ ಹಾಗೆ ಅದು ಸುಕುಮಾರ್ ಶೆಟ್ಟಿ ಅವಧಿಯಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿತ್ತು. ಸಂಸದರ ಬಗ್ಗೆ ಮಾತನಾಡುವುದಾದ್ರೆ ನಮಗೆ ತುಂಬಾ ಇದೆ. ರಾಜಕಾರಣದಲ್ಲಿ ಒಳ್ಳೆಯದು ಕೆಟ್ಟದ್ದು ಅದನ್ನ ದೇವರು ನನ್ನ ತಾಯಿ ಮುಖಾಂಬಿಕೆಯಿಂದ ನಿರ್ಧಾರ ಮಾಡ್ತಾರೆ ಬಿಟ್ಟು ಬೇರೆ ಯಾರು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರುರಾಜ್ ಗಂಟಿವಾಳಿ ಒಬ್ಬ ಬುದ್ಧಿವಂತ, ಯಾಕೆ ಅವರ ವಿಚಾರದಲ್ಲಿ ಎರಡು ಮಾತಿಲ್ಲ, ಬುದ್ಧಿವಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಒಬ್ಬ ಬುದ್ಧಿವಂತ ಬುದ್ಧಿವಂತರು. ಜನಪ್ರತಿನಿಧಿ ಪತ್ರಿಕೆಯ ವಿಶೇಷ ಸಂದರ್ಶನ ಮಾಲಿಕೆ ಅಭಿಮುಖ. ಆತ್ಮೀಯ ಜನಪ್ರತಿನಿಧಿ ಪತ್ರಿಕೆಯ ಓದುಗರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಅಭಿಮುಖಕ್ಕೆ ಸ್ವಾಗತ. ನಾನು ನಿಮ್ಮ ಸುಬ್ರಹ್ಮಣ್ಯ ಪಡುಕೋಣೆ. ಇವತ್ತು ಅಭಿಮುಖದಲ್ಲಿ ಮಾತನಾಡಲಿಕ್ಕೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ದೀಪಕ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರ ಅಂದ ತಕ್ಷಣ ಸದಾ ಸುದ್ದಿಯಲ್ಲಿರ್ತಕ್ಕಂಥ ಕ್ಷೇತ್ರ, ಅದು ರಾಜಕಾರಣ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು. ಮೊನ್ನೆ ಅಷ್ಟೇ 3 ದಿನಗಳ ಕಾಲ ಬೈಂದೂರು ಉತ್ಸವ ಮುಗಿದಿದೆ. ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳು ಈ ಸಂದರ್ಭದಲ್ಲಿ ಉಂಟಾಗಿದೆ. ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಮಂಡಲಾಧ್ಯಕ್ಷರಿದ್ದಾರೆ, ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಅಭಿಮುಖಕ್ಕೆ ಆಗಮಿಸಿದಂಥ ದೀಪಕ್ ಕುಮಾರ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾರೆ. ದೀಪಕ್ ಕುಮಾರ್ ಶೆಟ್ಟಿ ಅವರೇ, ಬೈಂದೂರು ಉತ್ಸವದ ಸಂದರ್ಭದಲ್ಲಿ ಬಿಜೆಪಿಯೊಳಗೆ ಸಾಕಷ್ಟು ಗೊಂದಲಗಳು ಉಂಟಾಗಿದೆ ಅನ್ನತಕ್ಕಂಥ ಮಾತು ಕೇಳಿ ಬಂದಿತ್ತು, ಏನಿದು ಪಕ್ಷದೊಳಗಿನ ಸಮಸ್ಯೆ? ಬೈಂದೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸರಳೊಂದು 10-11 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ನಾನು ಬಿಜೆಪಿಗೆ ಸೇರಿದವಾಗ ಪಕ್ಷ ನನಗೆ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷನಾಗಿ ನೇಮಕ ಮಾಡಿತು. ಅದರ ನಂತರ ಭಾರತೀಯ ಜನತಾ ಪಕ್ಷದ ಬೈಂದೂರು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು 4.5 ವರ್ಷಗಳ ಕೆಲಸ ಮಾಡಿದ್ದೇನೆ. ಅದರ ನಂತರದಲ್ಲಿ ಒಂದು 4 ವರ್ಷಗಳ ಕಾಲ ಪ್ರಥಮ ಅವಧಿಗೆ ಮಂಡಲಾಧ್ಯಕ್ಷನಾಗಿ ನನ್ನ ಪಕ್ಷ ಅದನ್ನು ಆಯ್ಕೆ ಮಾಡಿತು. ಅದ ನಂತರ ದಿವಸದಲ್ಲಿ ಮೊನ್ನೆ ಮತ್ತು ಪುನಃ 2ನೇ ಅವಧಿಗೆ ನನ್ನನ್ನು ಪಕ್ಷ ಪುನಃ ಅಧ್ಯಕ್ಷಗಾಗಿ ಪುನರ್ ಆಯ್ಕೆಯನ್ನು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 10-11 ವರ್ಷಗಳ ದೀರ್ಘಾವಧಿಯಾಗಿರ್ತಕ್ಕಂಥ ಒಂದು ಸಂಘಟನೆ. ಈ ಸಂಘಟನೆಯಲ್ಲಿ ಸಾಧಾರಣ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೇನೆ ಹೇಳುವಂಥದ್ದು ಭಾಳ ಕಷ್ಟ. ರಾಜಕೀಯದಲ್ಲಿ ಸಾಧಾರಣ ಒಂದು 90% ಕಾರ್ಯಕರ್ತರು ಮತದಾರರನ್ನ ಪ್ರೀತಿ ಮಾಡ್ತಕ್ಕಂಥ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೀನಿ. ಯಾಕೆಂದ್ರೆ ನನ್ನ ರಾಜಕಾರಣವೇ ಒಂದು ಮನೆ 24/7. ಒಂದು 10% ಜನ ಎಲ್ಲರಿಗೂ ವಿರೋಧ ಮಾಡ್ತಾರೆ. ಯಾಕೆಂದ್ರೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಸಹ ಅದರಲ್ಲಿ ತಪ್ಪು ಹುಡುಕುವಂಥ ಕೆಲಸವನ್ನು 10% ಯಾವಾಗಲೂ ಮಾಡ್ತಾ ಇರ್ತಾರೆ. ನನಗೇನು ಅದ್ರ ಬಗ್ಗೆ ಏನು ಬೇಸರ ಇಲ್ಲ. ಯಾಕೆಂದ್ರೆ ರಾಜಕಾರಣದಲ್ಲಿ ಸ್ವಾಭಾವಿಕ. ಯಾಕೆಂದ್ರೆ ರಾಜಕಾರಣದಲ್ಲಿ ಎಲ್ಲದೂ ಒಳ್ಳೇದೇ ಅಂತೇಳಿ ಹೇಳಿದ್ರೆ ನಾವು ಬೇರೆ ರೀತಿ ಇರ್ತೇವೆ. ಅದು ನಮಗೆ ಒಂದು 10% ಜನ ನಮ್ಮ ಕಾರ್ಯವೈಖರಿ ಬಗ್ಗೆ ಟೀಕೆ ಮತ್ತು ಟಿಪ್ಪಣಿ ಮಾಡ್ತಾ ಇದ್ರೆ ರಾಜಕಾರಣದಲ್ಲಿ ನಾವು ಜಾಗೃತಿ ಮಾಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಅಂತಕ್ಕಂಥ ಭಾವನೆ ಬರ್ತದೆ. ಆ 10% ಜನ ವಿರೋಧ ಏನು ಮಾಡ್ತಾರೆ, ನಾನು ಅವರಿಗೆ ಪ್ರಥಮವಾಗಿ ಸಲವ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ನನ್ನ ರಾಜಕೀಯ ಭವಿಷ್ಯ ಅಂತಕ್ಕಂಥದ್ದು ಯಾರು ಟೀಕೆ ಮಾಡ್ತಾರೆ, ಯಾರು ಟಿಪ್ಪಣಿ ಮಾಡ್ತಾರೆ ಅಂತವರಿಂದಲೇ ಒಳ್ಳೇದಾಗತಕ್ಕಂಥ ನನ್ನ ಭಾವನೆ. ನೀವು ಬಿಜೆಪಿಗೆ ಬಂದ ಮೇಲೆ ಬಿಜೆಪಿಯ ಪಕ್ಷ ಸಂಘಟನೆ ಬಗ್ಗೆ ಯಾವ ರೀತಿಯನ್ನ ಸಂಘಟನೆ ಯಾವ ರೀತಿ ಗಮನಿಸಿದ್ದೀರಿ? ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ, ಈಗ 11 ವರ್ಷಗಳಲ್ಲಿ ಬಿಜೆಪಿಯ ಪಕ್ಷದಲ್ಲಿ ನಾನು ಯಾವ ರೀತಿ ನನಗೆ ಯಾವ ರೀತಿಯಾದಂಥ ಹುದ್ದೆಗಳನ್ನು ಪಕ್ಷ ಕೊಟ್ಟಿದೆ ಅಂತಕ್ಕಂಥ ಭಾವನೆಗಳನ್ನು ಹೇಳಿದ್ದೇನೆ. ರಾಜ್ಯ ರೈತ ಮೋರ್ಚೆ ಉಪಾಧ್ಯಕ್ಷನಾಗಿದ್ದವಾಗ ರಾಜ್ಯದಲ್ಲಿ ನನಗೆ ತುಂಬ ಜವಾಬ್ದಾರಿಗಳನ್ನು ಕೊಟ್ಟರು. ಇಡೀ ರೈತ ಚೈತನ್ಯ ಯಾತ್ರೆಯಲ್ಲಿ ನನಗೆ ಸುನೀಲ್ ಕುಮಾರ್ ಅದರ ಅಧ್ಯಕ್ಷ ಸಂಚಾಲಕರಾಗಿದ್ದರು 11 ಜಿಲ್ಲೆಗಳಿಗೆ. ನನಗೆ ಆ ಸಂದರ್ಭದಲ್ಲಿ ಪಕ್ಷದ ನನ್ನ ಸಹ ಸಂಚಾಲಕರನ್ನ ಮಾಡಿ 11 ಜಿಲ್ಲೆಗಳಲ್ಲಿ ಸಹ ತಿರುಗಾಟಗಳನ್ನು ಮಾಡ್ತಕ್ಕಂಥ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸಕ್ಕೂ ಸಹ ನನ್ನನ್ನು ಮಾಡಿದರು. ಅದ ನಂತರದ ದಿನಗಳಲ್ಲಿ ನಾನು ಪಕ್ಷದ
ಪ್ರಧಾನ ಕಾರ್ಯದರ್ಶಿಯಾಗಿ 4 ವರ್ಷ ಕೆಲಸ ಮಾಡಿದ್ದೇನೆ, ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ಭಾರತೀಯ ಜನತಾ ಪಕ್ಷ ಬೈಂದೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮ ಏನು ಬೈಂದೂರಿನಲ್ಲಿ BJP ಒಂದು ಯುಗ ಸ್ಟಾರ್ಟ್ ಆಗಲಿಕ್ಕೆ ನಮ್ಮ ಮಾಜಿ ಶಾಸಕರು ಮತ್ತು ಸಂಸದರಾಗಿರ್ತಕ್ಕಂಥ ದಿವಂಗತ IM ಜಯರಾಮ್ ಶೆಟ್ಟರು ಅವರ ಕಾಲದಿಂದ ಅದು ಒಂದು BJPಯ ಒಂದು ಹೊಸ ಯುಗ ಸ್ಟಾರ್ಟ್ ಆಯಿತು. ಅದ ನಂತರದಲ್ಲಿ ಅಪ್ಪಣ್ಣಗಡಿಯವರು ಲೋಕಶಕ್ತಿ ನಿಂತರು, ಸೋತರು. ಅದ ನಂತರ ದಿವಸದಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರು ಅವರು 2 ಬಾರಿ ಸೋತರು, 1 ಬಾರಿ ಗೆದ್ದರು. ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನು ಬೇರೆ ಬೇರೆ ಮಾಡಿ ಕೊನೆಯಲ್ಲಿ ಗೆದ್ದರು. ಆ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಬಾಬು ಹೆಗಡೆಯವರು ಮತ್ತು ಬೇರೆ ಬೇರೆ ಕಾರ್ಯಕರ್ತರು, ಬೇರೆ ಬೇರೆ ಪಕ್ಷದ ಪ್ರಮುಖರು ಭಾಳಷ್ಟು ಹೋರಾಟಗಳನ್ನು ಆ ಸಮಯದಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದಾರೆ. ತುಂಬ ಹಿರಿಯರಿದ್ದಾರೆ, ಪಕ್ಷವನ್ನು ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಹೋರಾಟಗಳನ್ನು ಮಾಡಿದ್ದಾರೆ. ಅದರ ನಂತರ ದಿವಸದಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಕುಮಾರ್ ಶೆಟ್ಟರು BJPಯನ್ನು ಸೇರಿದರು. ಆ ಇಲೆಕ್ಷನ್ನಲ್ಲಿ ಸೋತರು. ಸೋತ ನಂತರ ಒಂದು 6 ತಿಂಗಳ ನಂತರ ಯಡಿಯೂರಪ್ಪನವರು ಲೋಕಸಭೆಗೆ ಚುನಾವಣೆಗೆ ಶಿವಮೊಗ್ಗಕ್ಕೆ ನಿಂತವಾಗ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಬೇಕಾದಂಥ ಒಂದು ಅನಿವಾರ್ಯತೆ ಬಂತು. ಪಕ್ಷವನ್ನು ಸೇರ್ಪಡೆಗೊಂಡಾಗ ಅದ ನಂತರದ ಒಂದು 4 ವರ್ಷಗಳ ಕಾಲ ಸುಕುಮಾರ್ ಶೆಟ್ಟಿ ಅವರ ಜೊತೆಗೆ ಇಡೀ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಹಗಲಿರುಳು ರೀತಿಯಾಗಿದ್ದ ಹೋರಾಟ. ಯಾಕೆಂದರೆ ಆ ಸಮಯದಲ್ಲಿ ಸುಕುಮಾರ್ 4-5 ವರ್ಷಗಳ ಕಾಲ ಹಳ್ಳಿ ಹಳ್ಳಿಗೆ ಹೋಗಿ ಆ ಪಕ್ಷವನ್ನು ಕಟ್ಟಲಿಕ್ಕೆ ಒಂದು ದೊಡ್ಡ ಕಾಣಿಕೆಯನ್ನು ಸುಕುಮಾರ್ ಶೆಟ್ಟರು ಆ ಸಂದರ್ಭದಲ್ಲಿ ಮಾಡಿದರು. ಅವರ ಜೊತೆಗೆ ಅವರ ಬೆನ್ನುಲುಬಾಗಿ ನಾನು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಅವರೊಟ್ಟಿಗೆ ಬೆಂಬಲವಾಗಿ ನಿಂತು ಮುಂದಿನ ಚುನಾವಣೆಯಲ್ಲಿ ಸಾಧಾರಣ 25,000 ಭರ್ಜರಿ ಹಂತದಿಂದ ಸುಕುಮಾರ್ ಶೆಟ್ಟರು ವಿಜಯವನ್ನು ಸಾಧಿಸ್ತಕ್ಕಂಥ ಕೆಲಸ ಆ ಸಂದರ್ಭದಲ್ಲಿ ಆಯಿತು. ಸುಕುಮಾರ್ ಶೆಟ್ಟರು ಶಾಸಕರಾದ ಮೇಲೆ ನನ್ನ ತಿಳಿದ ಮಟ್ಟಿಗೆ, ಯಾಕೆಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ಅದ ನಂತರ ಅವರ ಮಗ BY ರಾಘವೇಂದ್ರ ಅವರು ನಮ್ಮ ಲೋಕಸಭಾ ಸದಸ್ಯರಾದರು, ಸರ್ಕಾರ ಬಂತು, ಯಡಿಯೂರಪ್ಪನವರ ಮತ್ತು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘಣ್ಣನವರ ಒಂದು ಸಹಕಾರದಿಂದ ಸುಕುಮಾರ್ ಶೆಟ್ಟರು ಅವರು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಂಡರಿಯದಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಒಂದು ಕಾರಣೀಕರ್ತರಾದರು. ಅದರ ಹಿಂದೆ ನಮ್ಮ ಮಾಜಿ ಶಾಸಕರಾದಂಥ ಗೋಪಾಲ್ ಪೂಜಾರಿಯವರು ಸಹ ಬೈಂದೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಅಭಿವೃದ್ಧಿಯಲ್ಲಿ ನಾನು ರಾಜಕಾರಣವನ್ನು ಮಾಡಲಿಕ್ಕೆ ಹೋಗುದಿಲ್ಲ, ಯಾಕಂದರೆ ಯಾರೇನು ಕೆಲಸ ಮಾಡಿದ್ದಾರೆ ಆ ಕೆಲಸವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಒಂದು ವಿಶ್ವಾಸ ಇದೆ, ನಾನು ನೇರವಾಗಿ ಅದನ್ನು ಮಾತಾಡ್ತೀನಿ. ಆದರೆ ನಮ್ಮ ಸುಕುಮಾರ್ ಶೆಟ್ಟಿಯವರು ಇಡೀ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಎಲ್ಲಿ ರೋಡ್ಗಳಾಗಬೇಕು, ಎಲ್ಲಿ ವೆಂಟ ಡ್ಯಾಮ್ಗಳಾಗಬೇಕು, ಎಲ್ಲಿ ಶಾಲೆಗೆ ಸಂಬಂಧಪಟ್ಟ ಕೋಣೆಗಳಾಗಬೇಕು, ಆಸ್ಪತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆಗಳಾಗಬೇಕು, ಈ ಎಲ್ಲ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಸುಕುಮಾರ್ ಶೆಟ್ಟರು ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದು ಕಾಣಿಕೆಯನ್ನು ಸುಕುಮಾರ್ ಶೆಟ್ಟರು ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅನ್ನೋದರಲ್ಲಿ 2 ಮಾತಿಲ್ಲ. ಅದರ ಜೊತೆಗೆ ನಾನು ಕಂಡಾಗಿ ಕುಂದಾಪುರಕ್ಕೆ ಸಂಬಂಧಪಟ್ಟ ಹಾಗೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಅದ್ಭುತವಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿ, ಈ ಜಿಲ್ಲೆ ಈ ರಾಜ್ಯ ಕಂಡಿರ್ತಕ್ಕಂಥ ವಾಜಪೇಯಿ ಹೆಸರುಗಳಿರ್ತಕ್ಕಂಥ ಒಬ್ಬ ರಾಜಕಾರಣಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು. ಅದರ ನಂತರದಲ್ಲಿ ಈಗ ನಮ್ಮ ವಿರೋಧ ಪಕ್ಷದ ನಾಯಕರಾಗಿ ಈಗ ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಅದೇ ರೀತಿಯಲ್ಲಿ ಹಿಂದೆ ಈ BJPಯನ್ನು ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಎ ಜಿ ಕೊಡಗಿಯವರು, ಇವರೆಲ್ಲರ ಸಹಾಯದಿಂದ ಬೈಂದೂರು ಕುಂದಾಪುರ ಈ ಭಾಗದಲ್ಲಿ ಅದ್ಭುತವಾಗಿರ್ತಕ್ಕ ಸಂಘಟನೆಯನ್ನು ನಾನು ಅನ್ಕೊಂಡು ಮುಂದೆ ಕಂಡಿದ್ದೇನೆ. ಬೈಂದೂರು ಉತ್ಸವ ಒಂದು ಹಂತದಲ್ಲಿ ಪಕ್ಷಾತೀತವಾಗಿ ನಡೆತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತಾರೆ, ಇನ್ನೊಂದು ಹಂತದಲ್ಲಿ ಸರ್ಕಾರದ ಕಾರ್ಯಕ್ರಮ ಅಂತಾರೆ, ಇನ್ನೊಂದು ಹಂತದಲ್ಲಿ ಸಮೃದ್ಧ ಬೈಂದೂರು ಟ್ರಸ್ಟ್ ವತಿಯಿಂದ ನಡೀತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತಾರೆ. ನೀವೊಬ್ಬರು ಮಂಡಲ ಅಧ್ಯಕ್ಷರು, ಬೇರೆ ಬೇರೆ ಅತಿಥಿಗಳನ್ನ ಕರೆದಿದ್ದಾರೆ, ನಿಮ್ಮನ್ನ ಕರೀಲಿಲ್ಲ ಅನ್ನತಕ್ಕಂಥ ಒಂದು ಆಕ್ರೋಶವು ಕೂಡ ಕಾರ್ಯಕರ್ತರಲ್ಲಿ ಇದೆ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಜವಾಗಿ ಅದು ಪಕ್ಷಾತೀತವಾಗಿ ಮಾಡಬೇಕಂತೇಳಿ ಒಂದು ಶಾಸಕರ ಒಂದು ಆಸೆ ಇತ್ತು ಹೆಚ್ಚಿನ ಪಕ್ಷ. ಆ ಕಾರ್ಯಕ್ರಮ ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಅಲ್ಲ. ಯಾಕೆ ಕೇಳಿದ್ರೆ ಅದು ಸರ್ಕಾರಿ ಕಾರ್ಯಕ್ರಮ ಮಾಡಬೇಕಿರುವಂಥ ಅಪೇಕ್ಷೆಯು ಶಾಸಕರಿಗಿತ್ತು, ಕೊನೆಗಳಿಗೆ ಅದು ಸರ್ಕಾರಿ ಕಾರ್ಯಕ್ರಮ ಆಗಿದೆ. ಮತ್ತೆ ಸಮೃದ್ಧ ಬೈಂದೂರಿಗೂ
ಭಾರತೀಯ ಜನತಾ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ. ಸಮೃದ್ಧ ಬಯಸಿದ್ರು ಅವ್ರದೇ ಆದಂತ ಚಟುವಟಿಕೆಗಳು ಅವ್ರು ಮಾಡ್ತಾರೆ. ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ನಮ್ಮ ಏನು ಸಂಘಟನೆ ಚಟುವಟಿಕೆ ಏನಿದೆ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ನಮಗೂ ಮತ್ತೆ ಸಮೃದ್ಧ ಬಯಸಿದ್ರಿಗೂ ಯಾವುದೇ ಸಂಬಂಧ ಇರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇವೆ. ಅಲ್ಲ, ನಿಮ್ಮನ್ನು ಅತಿಥಿಗಳಾಗಿ ಕರೀಲಿಲ್ಲ ಅಥವಾ ಯಾವುದೇ ಇದಕ್ಕೂ ನಿಮ್ಮನ್ನ ಕರೀಲಿಲ್ಲ, ಬೇರೆ ಬೇರೆ ಅವ್ರನ್ನ ಕರೆದಿದ್ದಾರೆ ನಿಮ್ಮ, ಯಾಕಂದ್ರೆ MLA ಅವರು ಬಿಜೆಪಿ ಪಕ್ಷದವರು, ಟ್ರಸ್ಟಿನಲ್ಲಿದ್ದವರು ಕೂಡ ಬಿಜೆಪಿ ಪಕ್ಷದವರು, ಯಾಕೆ ನಿಮ್ಮನ್ನ ಕರೀಲಿಲ್ಲ ಅನ್ನತಕ್ಕಂಥ ಆಕ್ರೋಶ ಕಾರ್ಯಕರ್ತರಲ್ಲಿದೆ, ಈ ಬಗ್ಗೆ ನೀವು ಹೇಳ್ತೀರಿ? ಈಗ ಒಂದು ಪಕ್ಷದ ನಾನು ಅಧ್ಯಕ್ಷ, ಶಾಸಕರಿದ್ದಾರೆ, ನನ್ನನ್ನು ಕರೀಲಿಲ್ಲ ಅಂತಕ್ಕಂಥದ್ದು ನೋವು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸ್ವಾಭಾವಿಕ. ಯಾಕೆಂದ್ರೆ ವೇದಿಕೆಗೆ ಸಂಬಂಧಪಟ್ಟ ಎಲ್ಲರನ್ನೂ ಕರೆದಿದ್ದಾರೆ, ನಮ್ಮ ಅಧ್ಯಕ್ಷರಿಗೆ ಕರೀಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ನೋವು ಖಂಡಿತವಾಗಿ ಅದು ನಮ್ಮ ಕಾರ್ಯಕರ್ತರಿಗೆ ಬರ್ತಕ್ಕಂಥದ್ದು ಸ್ವಾಭಾವಿಕ, ಯಾಕೆಂದ್ರೆ ಅದರಲ್ಲಿ ತಪ್ಪಿಲ್ಲ. ಆದರೆ ನಾನು ಆಲೋಚನೆ ಮಾಡ್ತಕ್ಕಂಥದ್ದು ಅದು ಸರ್ಕಾರಿ ಕಾರ್ಯಕ್ರಮ ಅಥವಾ ಸಮೃದ್ಧ ಭವಿಷ್ಯದ ಕಾರ್ಯಕ್ರಮ, ಅವರು ನನ್ನನ್ನು ವೇದಿಕೆ ಕರೆ ನನ್ನ ಇನ್ವಿಟೇಷನ್ ನನ್ನ ಹೆಸರು ಹಾಕಿಲ್ಲ, ನನ್ನನ್ನು ಕರೀಲಿಲ್ಲ, ನನ್ನನ್ನು ಅದಕ್ಕೆ ನನಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೌರವ ಕೊಡಲಿಲ್ಲ ಅಂತಕ್ಕಂಥ ಬೇಸರ ನನಗಿಲ್ಲ. ಯಾಕೆಂದ್ರೆ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥದ್ದು ಸ್ವಾಭಾವಿಕ. ಯಾಕೆಂದ್ರೆ ದೀಪಕ್ ಕುಮಾರ್ ಶೆಟ್ಟಿ ಅವರು 10 ವರ್ಷಗಳ ಕಾಲ ಕಾರ್ಯಕರ್ತರ ಪರವಾಗಿದ್ದಾರೆ, ಬೇರೆ ನಮ್ಮ ಕಾರ್ಯಕರ್ತರಿಗೆ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು, ನಮ್ಮ ನಾಯಕರು ದೀಪಕ್ ಶೆಟ್ಟರು ಅನ್ನುವಂಥ ಭಾವನೆ ಕಾರ್ಯಕರ್ತರಲ್ಲಿ ಈ ಸ್ವಾಭಾವಿಕವಾಗಿತ್ತು. ಕರೀಲಿಲ್ಲ ಅಂತಕ್ಕಂಥ ಕಾರ್ಯಕರ್ತರಲ್ಲಿ ಆಕ್ರೋಶ ಇತ್ತು, ಸ್ವಾಭಾವಿಕ. ನನಗೆ ನಾನು ಹೇಳ್ತಾ ಇದ್ದೇನೆ ಅದು ಸರ್ಕಾರಿ ಕಾರ್ಯಕ್ರಮ ಮತ್ತು ಸರ್ಕಾರಿ ಕಾರ್ಯಕ್ರಮ ಅಥವಾ ಸಮೃದ್ಧ ಬಂಧುವಿಗೆ ಸಂಬಂಧಪಟ್ಟ ಕಾರ್ಯಕ್ರಮ, ಆದ್ರಿಂದ ನನಗೆ ಕರೀಲಿಲ್ಲ ಅಂತಕ್ಕಂಥದ್ದು ನೋವು ಮತ್ತೆ ನನ್ನ ಬೇಸರ ನಂಗೆ ಖಂಡಿತವಾಗಿ ಇಲ್ಲ. ಬೈಂದೂರು ಉತ್ಸವೇ ನಿಮ್ಮ ಮತ್ತು ಗುರುರಾಜ ಶೆಟ್ಟಿ ಕಂಠೇಳವರ ಮಧ್ಯೆ ಕಂದಕ ಉಂಟಾಗ್ಲಿಕ್ಕೆ ಕಾರಣ ಆಯ್ತಾ? ಇಲ್ಲ, ಯಾಕೆಂದ್ರೆ ಕಂದಕ ಅಂತಕ್ಕಂಥದ್ದು ಬರುವುದಿಲ್ಲ. ಯಾಕೆ ಕೇಳಿದ್ರೆ ಅದು ಸರ್ಕಾರಿ ಕಾರ್ಯಕ್ರಮ ಮತ್ತು ಸಮೃದ್ಧ ಬೈಂದೂರು ಕಾರ್ಯಕ್ರಮ. ಶಾಸಕರು ಅವ್ರದೇ ಆದಂತ ಒಂದು ಆಲೋಚನೆಯಲ್ಲಿ ಆ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡ್ಬೇಕಂತೇಳಿ ಅವರ ಆಲೋಚನೆಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ಕಂದಕ ಆಗುವಂತ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ನಾನು ಸಹ ಮೊನ್ನೆ ತಾನೇ 9 ದಿನಗಳ ಕಾಲ ಬೈಂದೂರು ದಸರಾವನ್ನು ಮಾಡಿದ್ದೇನೆ. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸಗಳನ್ನು ಸಹ ಮಾಡಿದ್ದೇನೆ. ಖಂಡಿತವಾಗಿ ನನಗೂ ಮತ್ತು ನನ್ನ ಶಾಸಕರಿಗೆ ರಾಜಕಾರಣದಲ್ಲಿ ಬೈಂದೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಕಂದಕ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಗೆ ಬೇಜಾರಾಗಿಲ್ವ ಅಂತ ನನ್ನ ಕರೀಲಿಲ್ಲ ಅನ್ನತಕ್ಕಂತ ಪ್ರಶ್ನೆ ಬಂದಾಗ? ಈಗ ನೀವೇ ಹೇಳಿದ್ರು ಅದನ್ನ, ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮನ್ನು ನಂಬಿಕೊಂಡವರಿಗೆ ತುಂಬಾ ಬೇಸರ ಆಗಿರತಕ್ಕಂತ ವಿಚಾರಗಳನ್ನ ನೀವು ಹೇಳಿದ್ರಿ, ಅದು ಸ್ವಾಭಾವಿಕ. ಯಾಕೆಂದ್ರೆ ರಾಜಕಾರಣದ ಕರೀಲಿಲ್ಲ ಅಂತಕ್ಕಂಥದ್ದನ್ನ ಸ್ವಾಭಾವಿಕ. ನನಗೆ ಅದು ಕರೀಲಿಲ್ಲ ಅನ್ನೋ ನೋವು ಮನಸ್ಸಿನಲ್ಲಿ ಇಲ್ಲ ಅಂತಲೇ ನಾನು ಹೇಳುದಿಲ್ಲ. ಯಾಕೆ ನಾನು ಸತ್ಯ ಹೇಳ್ಬೇಕಾಯ್ತು, ನೋವಿಲ್ಲ, ನಂಗೇನು ಇಲ್ಲ, ಬೇಸರ ಇಲ್ಲ ಅಂತಕ್ಕಂಥದ್ದಲ್ಲ. ಆದ್ರೆ ನನ್ನನ್ನು ಕರಿಬೇಕೋ ಬೇಡುವ ಅಂತಕ್ಕಂಥ ನಿರ್ಧಾರ ಅಂತಕ್ಕಂಥದ್ದು ಅದು ಸಂಘಟಕರು ಸಂಘಟಕರು ಬಿಟ್ಟಿರ್ತಕ್ಕಂಥ ವಿಚಾರ. ಏನ್ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ದಸರಾ ಉತ್ಸವವನ್ನ ಕಂಬಳವನ್ನ ದೀಪಕ್ ಕುಮಾರ್ ಶೆಟ್ಟರು ಮಾಡಿದ್ರು, ಮತ್ತೊಂದು ಉತ್ಸವವನ್ನ ಗುರುರಾಜ ಶೆಟ್ಟಿ ಕಂಠೇಳವರು ಮಾಡಿದ್ರು ಅನ್ನತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ದಸರಾ ಉತ್ಸವ ಅಂತಕ್ಕಂಥದ್ದು ನಮ್ಮ ಮಾತೋಬಾರ ಶನೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಉತ್ಸವ. ನಾನು 3 ವರ್ಷಗಳ ಅವಧಿಗೆ ನಾನೀಗ ಅಧ್ಯಕ್ಷನಾಗಿದ್ದೇನೆ. ಹಿಂದೆ ಅನೇಕ ಒಳ್ಳೊಳ್ಳೆ ಜನ ಅದರ ಅಧ್ಯಕ್ಷರಾಗಿದ್ದಾರೆ 50 ವರ್ಷಗಳ ಕಾಲ. ನನ್ನ ಶಾಶ್ವತ ನಾನು ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ದಸರಾ ಅಲ್ಲ, ಅದು ಕಾಲಕಾಲಕ್ಕೆ ಬದಲಾಗ್ತಾ ಹೋಗ್ತದೆ. ನಾನು ಬರುವ ವರ್ಷಕ್ಕೆ ಇನ್ಯಾರು ಅಧ್ಯಕ್ಷರು ಬರ್ಬೋದು, ಅದು ನಿರಂತರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ನೀವು ಕಂಬಳಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಹೇಳಿದ್ದೀನಿ. ಕಂಬಳಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಮ್ಮ ಗಂಗನಾಡು ಆ ಭಾಗದಲ್ಲಿ ನಮ್ಮ ಮರಾಠಿ ಸಮುದಾಯ ಗೊಂಟ ಸಮಾಜ ಸಾಂಪ್ರದಾಯಿಕವಾಗಿ ಮಾಡಿರ್ತಕ್ಕಂಥ ಒಂದು ಕಂಬಳ, ಅದು 25-30 ವರ್ಷಗಳಿಂದ ಏನು ಸಾಂಪ್ರದಾಯಿಕವಾಗಿ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಕಂಬಳವನ್ನೇ ನಾನು ಮುಂದುವರಿಸಿದ್ದೇನೆ ಬಿಟ್ಟರೆ ಹೊಸದಾಗಿ ನಾನು ಆ ಕಂಬಳಗಳ ಹೊಸದಾಗಿ ನಾನು ಯಾವುದೇ ಕಂಬಳಗಳನ್ನ ಮಾಡ್ತಾ ಇಲ್ಲ. ಮತ್ತು ನನ್ನ ಕಂಬಳ ಅಂತಕ್ಕಂಥದ್ದು ಪ್ಯಾಷನ್ ಅಲ್ಲ. ನಾನು ಮಾಡಿರ್ತಕ್ಕಂಥದ್ದು ಜನರಿಗೆ ಹೊಸ ಪ್ಯಾಷನ್ ಆಗಿ ಯಾವುದನ್ನು ಕೊಡ್ತಾ ಇಲ್ಲ. ಹಳೆಯ ಪದ್ಧತಿಯ ಆ ಕಾರ್ಯಕ್ರಮಗಳನ್ನೇ ಮಾಡ್ತಿದ್ದೀರಿ ಬಿಟ್ಟರೆ ಬೇರೆ ಏನು ನಾನು ಮಾಡ್ತಾ ಇಲ್ಲ. ಸಮೃದ್ಧ ಬೈಂದೂರು ಟ್ರಸ್ಟ್ ಒಂದು ಬಿಜೆಪಿಯ ಒಂದು ಅಂಗಸಂಸ್ಥೆ ಅನ್ನತಕ್ಕಂಥ ಪ್ರಚಾರ ಪಡ್ಕೊಂಡಿದೆ, ಆ ಟ್ರಸ್ಟ್ ಅಲ್ಲಿ ನೀವಿದ್ದೀರಾ, ಇದನ್ನ ನೀವು ಒಪ್ಕೊಳ್ತೀರಾ? ಈಗ ಸಮೃದ್ಧ ಬೈಂದೂರಿಗೆ ಸಂಬಂಧಪಟ್ಟ ಹಾಗೆ ನಾನು ಇದರಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ನಾನಿಲ್ಲ, ನಾನು ಯಾವುದೇ ಚಟುವಟಿಕೆಗಳಲ್ಲಿ ನಾನು ಅದರಲ್ಲಿ ಭಾಗವಹಿಸುವುದಿಲ್ಲ. ಶಾಸಕರು ಮತ್ತೆ ಬೇರೆ ಸಮೃದ್ಧ ಬೈಂದೂರಿಗೆ ಸಂಬಂಧಪಟ್ಟ ಹಾಗೆ ಕೆಲವರು ಭಾರತೀಯ ಜನತಾ ಪಕ್ಷದ ಕೆಲವು ನಮ್ಮ ಕಾರ್ಯಕರ್ತರು
ಅದರೊಟ್ಟಿಗಿದ್ದಾರೆ, ಇಲ್ಲಾಂತಲೇ ನಾನು ಹೇಳಿದೆ. ಅದರೊಟ್ಟಿಗೆ ದುಡಿತಾರೆ, ಶಾಸಕರಿದ್ದಾವಾಗ ದುಡಿಬೇಕಾದ್ರು ಸ್ವಾಭಾವಿಕ. ಶಾಸಕರು ಕರೆದಾವಾಗ ಹೋಗುವಂಥದ್ದು ನಮ್ಮ ಪಕ್ಷದ ಶಾಸಕರು ಹೆಮ್ಮೆ ಇರ್ತದೆ, ಹೋಗ್ತಾರೆ. ಅದು ತಪ್ಪನಲ್ಲಿ ಹೇಳಲಿಕ್ಕಾಗಲ್ಲ. ಅಲ್ಲ, ನೀವೊಬ್ಬರು ಮಂಡಲ ಅಧ್ಯಕ್ಷರು, ಈ ಬಗ್ಗೆ ಸ್ಪಷ್ಟ ನಿಲುವು ಏನಿದೆ? ಸ್ಪಷ್ಟ ನಿಲುವು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಸಮೃದ್ಧ ಬಂದಿರತಕ್ಕಂಥದ್ದು ಒಂದು ಟ್ರಸ್ಟ್, ಅದು ನಮ್ಮ ಭಾರತೀಯ ಜನತಾ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರಸ್ಟ್, ನಮ್ಗೆ ಸಂಬಂಧ ಇಲ್ಲ. ಯಾಕೆಂದರೆ ಅದು ಬೇರೆ, ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅದೇ ಅವರಿಗೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಕೆಲಸಗಳನ್ನು, ಅಭಿವೃದ್ಧಿಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಆಕ್ಷೇಪಗಳಿಲ್ಲ, ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಅದ್ರ ಬಗ್ಗೆ ಕ್ಷೇತ್ರದ MLA ಅವರು ಬಿ ಎಸ್ ಸುರೇಶ್ ಶೆಟ್ಟಿ ಅವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ ಅನ್ನತಕ್ಕಂಥ ಹೊಟ್ಟೆ ಕಿಚ್ಚು ಏನಾದ್ರೂ ನಿಮಗಿದೆ? ಏನಿಲ್ಲ, ರಾಜಕಾರಣದಲ್ಲಿ ಈ ಹೊಟ್ಟೆ ಕಿಚ್ಚು ಬೇಸರ ಅಂತಕ್ಕಂಥದ್ದು ಅದು ಬೇರೆ ಬೇರೆ ವಿಚಾರಗಳೇ ಇರ್ತದೆ. ಕಣ್ಣು ಪ್ರತಿಯೊಬ್ಬ ಶಾಸಕರಾದವರು ಒಬ್ಬೊಬ್ಬರನ್ನ ಅವಲಂಬಿತರಾಗ್ತಾರೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಶಾಸಕರಿಗೆ ಸಂಬಂಧಪಟ್ಟ ಹಾಗೆ, ಯಾವ ವ್ಯಕ್ತಿಯ ಬಗ್ಗೆ ನನ್ನ ರಾಜಕಾರಣಕ್ಕೆ ಬೇಕಾಗತ್ತೋ ಅನ್ನುವಂಥ ವಿಚಾರಗಳು ಇರ್ಬೋದು. ಯಾಕೆಂದರೆ ನನಗೇನಾದ್ರೂ ಹೊಟ್ಟೆ ಕಿಚ್ಚುನೂ ಇಲ್ಲ, ಬೇಸರನೂ ಇಲ್ಲ, ಏನೂ ಇಲ್ಲ. ಯಾಕೆಂದರೆ ಅದರಿಗೆ ಮುಂದಿನ ದಿವಸಗಳಲ್ಲಿ ಒಳ್ಳೇದಾಗಲಿ ಅಂತ ನಾನು ಹೇಳ್ತೇನೆ, ಬಿಟ್ಟರೆ ಕೆಟ್ಟದನ್ನು ಖಂಡಿತವಾಗಿ ನಾನು ಬಯಸುವುದಿಲ್ಲ. ಯಾಕೆಂದರೆ ನನ್ನ ರಾಜಕಾರಣದ ಇತಿಹಾಸ ಏನು ಕೇಳಿದರೆ, ಸರ್, ನಾನು 32 ವರ್ಷಗಳ ರಾಜಕೀಯದ ಇತಿಹಾಸಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ. ಈ 32 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ನಾನು ಹೋರಾಟದಿಂದಲೇ ಬಂದವನು, ಚಳುವಳಿಯಿಂದ ಬಂದವನು, ಮತ್ತು ಬೇರೆ ಬೇರೆ ಕಷ್ಟ ನಷ್ಟ ಬೇರೆ ಬೇರೆ ಇದರಿಂದ ನೋವನ್ನು ಮಾಡಿಕೊಂಡು ನಾನು ರಾಜಕಾರಣ ಮಾಡಬಂದು. ನಾನೇನು ರಾಜಕಾರಣದಲ್ಲಿ ದುಡ್ಡು ಮಾಡಲಿಲ್ಲ. ರಾಜಕಾರಣದಲ್ಲಿ ದುಡ್ಡು ಮಾಡಿದ್ದನ್ನು ದೀಪಕ್ ಕುಮಾರ್ ಶೆಟ್ಟಿ ರಾಜಕಾರಣದಲ್ಲಿ ದುಡ್ಡು ಮಾಡಿದೆ ಅಂತ ಹೇಳಿದರೆ, ನಾನು ಸಕ್ರಿಯ ರಾಜಕಾರಣದ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ. ಒಂದೇ ಒಂದು ಉದಾಹರಣೆಯನ್ನು ತೋರಿಸಿದರೆ, ನನಗೆ ನನ್ನದೇ ಆದಂಥ ಸಮಸ್ಯೆಗಳಿದೆ, ಆದರೂ ಸಹ ನಾನು ಪಕ್ಷಕ್ಕಾಗಿ, ನನ್ನ ಕಾರ್ಯಕರ್ತರಿಗೋಸ್ಕರ, ನನ್ನ ಸಂಘಟನೆಗೋಸ್ಕರ ಹಗಲು ಇವತ್ತು ದುಡಿತೇನೆ, ಮುಂದೆ ದುಡಿತೇನೆ. ಬೈಂದೂರು BJP ಸಾಕಷ್ಟು ಬಣಗಳಿವೆ ಅನ್ನತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಸಂಸದರು ಯಾವ ಬಣದಲ್ಲಿದ್ದಾರೆ? ನಿಮಗೆ ಸಂಸದರ ಬಗ್ಗೆ ಮಾತನಾಡುವುದಾದ್ರೆ ನಮಗೆ ತುಂಬ ಇದೆ. ಯಾಕೆಂದರೆ ಸಂಸದರು ಯಾವ ಬಣವೂ ಅಲ್ಲ, ಸಂಸದರು ಅವರು BJP ಬಣ ಅಷ್ಟೇ. ಯಾಕೆಂದರೆ ನಾನು ಒಬ್ಬ ರಾಜಕೀಯವಾಗಿ, ನಾನು ಯಡಿಯೂರಪ್ಪ ಅವರ ಕುಟುಂಬದ ಒಬ್ಬ ಸದಸ್ಯ ರಾಜಕೀಯವಾಗಿ, ನಾನು ಭಾಳ ಹತ್ತಿರದಿಂದ ಕಂಡಂಥ ಒಂದು ಫ್ಯಾಮಿಲಿ, ಅದು ಒಳ್ಳೆ ಹತ್ತಿರದ ನಂಬದವರನ್ನು ಯಾವತ್ತೂ ಬಿಟ್ಟು ಕೊಡದ ಒಂದು ರಾಜಕಾರಣದ ಕುಟುಂಬ ಯಾರಿಗೆ ಅಂದರೆ ಅದು ಯಡಿಯೂರಪ್ಪನವರ ಫ್ಯಾಮಿಲಿ. ಅಂಥ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ಒಳ್ಳೆ ಒಬ್ಬ ರಾಜಕಾರಣಿ BY ರಾಘವೇಂದ್ರ ರಾಘಣ್ಣವರು. ಅವರು ನಾನು ಕಂಡ ಹಾಗೆ ಇಡೀ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಬೈಂದೂರಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿ, ಮತ್ತೊಂದು ವಿಶ್ವಾಸ. ಅವರು MP ಆಗಿದ್ದವಾಗ ಸುಕುಮಾರ್ ಶೆಟ್ಟರ ಒಟ್ಟಿಗೆ ಬೈಂದೂರು ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿದಂಥ ಕೀರ್ತಿ ಶ್ರೀಯುತ ರಾಘಣ್ಣ ಅವರು. ಅವರು ಯಾವತ್ತೂ ಯಾರನ್ನ ಕೇಳನ್ನು ಬಯಸಲಿಲ್ಲ, ಎಲ್ಲೂ ಮತ್ತೆ ಅವರು ಬಣವನ್ನು ಮಾಡಲಿಕ್ಕೆ ಹೋಗಿಲ್ಲ. ಯಾರೇ ಮಾತಾಡಿದ್ರು ಸಹ ಅವ್ರನ್ನ ಕೂರಿಸಿ ಒಂದು ಚಂದದ ರೀತಿಯಲ್ಲಿ ಮಾತಾಡಿಸಿ ಅಂದರೆ ಅಂಥ ಒಂದು ಪ್ರೀತಿ ವಿಶ್ವಾಸ ಬೈಂದೂರು ಕಾರ್ಯಕರ್ತರ ಬಗ್ಗೆ, ಬೈಂದೂರು ಜನರ ಬಗ್ಗೆ ಅತಿಯಾದಂಥ ಒಂದು ಪ್ರೀತಿ ವಿಶ್ವಾಸವನ್ನು ಯಡಿಯೂರಪ್ಪನವರ ಫ್ಯಾಮಿಲಿ ಹೊಂದಿದೆ, ಮತ್ತು ನಮ್ಮ ರಾಘಣ್ಣವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿ. ಅಭಿವೃದ್ಧಿ ವಿಚಾರಗಳು ಬಂದಾವಾಗ ಈ ದೇಶದ 10 ಜನ ಸಂಸದರಲ್ಲಿ ಇವತ್ತು ಅಭಿವೃದ್ಧಿ ಇದೆ, 10 ಜನ ಸಂಸದರಲ್ಲಿ ಒಬ್ಬ ಒಳ್ಳೆಯ ಸಂಸದ ಅನ್ನುವಂಥ ಕೀರ್ತಿ ನಾನಿವತ್ತು ಕೊಡುವುದಾದರೆ ಅದನ್ನು ಭಾಳ ಜನ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಇವತ್ತು ನಿತಿನ್ ಗಡ್ಕರಿ ಬಂದಾಗ ಹೇಳಿದ್ದಾರೆ, ಪ್ರಹ್ಲಾದ್ ಜೋಶಿ ಬಂದಾಗ ಹೇಳಿದ್ದಾರೆ. ನಿಮ್ಗೆ ಗೊತ್ತಿದೆ ಇವತ್ತು ಇಡೀ ಶಿವಮೊಗ್ಗ ಅಂತಕ್ಕಂಥದ್ದು ಸಾಧಾರಣ ಬೆಂಗಳೂರಿಗೆ ಮಟ್ಟಕ್ಕೆ ತಗೊಂಡೋಗುವಂಥ ಕೆಲಸವನ್ನು ರಾಘವೇಂದ್ರ ಅವರು ಮಾಡಿದ್ದಾರೆ. ಇವತ್ತು ಇಡೀ ಶಿವನ್ ಹೋಗಿ ಆ ಇವತ್ತು ಇಲ್ಲಿ ನೋಡಿ, ಎಲ್ಲಿ ಆ ಶಿವಮೊಗ್ಗ ನೋಡಿ, ಆ ಏರ್ಪೋರ್ಟ್ ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು, ರಸ್ತೆಗಳಿರ್ಬೋದು, ಸಮುದಾಯ ಭವನಗಳಿರ್ಬೋದು, ಆ ಇಡೀ ಒಂದು ಆ ಶಿವಮೊಗ್ಗವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ಗುರುತಿಸುವಂಥ ರೀ ಒಂದು ವ್ಯವಸ್ಥೆಯನ್ನು ನಮ್ಮ ರಾಘಣ್ಣ ಮಾಡಿದ್ದಾರೆ. ಆ ಮನುಷ್ಯ ಅಂತಾಗ ನಿಜವಾಗಿ ಒಬ್ಬ ಆ ಸಂಸದ ನಮ್ಗೆ ಸಿಕ್ಕಿದ್ದು ನಮ್ಮ ಗಾಡ್ ಗಿಫ್ಟ್ ಅದು. ಯಾಕೆಂದ್ರೆ ಅಂಥ ಸಂಸದ ಖಂಡಿತವಾಗಿ ಎಲ್ಲಿ ಸಿಕ್ಕಲಿಕ್ಕಿಲ್ಲ. ಯಾಕೆಂದ್ರೆ ಒಬ್ಬ ಸಂಸದನಾಗಿ ಕೆಲಸ ಮಾಡ್ತಿಲ್ಲ, ಅವರು ಇಡೀ ಆ 7-8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅಂಥ ಒಬ್ಬ ಅದ್ಭುತವಾದಂಥ ಒಬ್ಬ ರಾಜಕಾರಣಿ. ಯಾಕೆಂದ್ರೆ ರಾಜಕಾರಣದಲ್ಲಿ ಅವರಿಗೆ ಭಯಂಕರ ಫ್ಯೂಚರ್ ಇದೆ. ಅಷ್ಟು ಒಳ್ಳೆಯ
ಕೆಲಸಗಳನ್ನು ಮಾಡ್ತಾ ಬಂದಿರತಕ್ಕಂಥವ್ರಿ. ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ಹೇಳಲಿಕ್ಕಿದೆ. ಅದರಿಂದ ಯಡಿಯೂರಪ್ಪ ನಾಗಣ್ಣ ಯಾವುದೇ ಬಣ ಅಲ್ಲ, ಅವರು ಭಾರತೀಯ ಜನತಾ ಪಕ್ಷ. ದೀಪಕ್ ಕುಮಾರ್ ಶೆಟ್ಟಿ ಅವರಿಗೆ ಕಾಂಗ್ರೆಸ್ ಸೇರ್ಲಿಕ್ಕೆ ಆಹ್ವಾನ ಬಂದಿದೆ ಅಂತೆ, ಹೌದಾ? ನಾನು ನಿಮ್ಗೆ ಒಂದು ಹೇಳಿದೆ, ಯಾಕೆ ಕೇಂದ್ರೆ ಪಕ್ಷಕ್ಕೆ ನಾನು ಕಾಂಗ್ರೆಸ್ ಅನ್ನ ಬಿಟ್ಟು ಬಂದಿದ್ದೀನಿ. ಬೇರೆ ಬೇರೆ ಕಾರಣಗಳಿದೆ. ಅದು ರಾಷ್ಟ್ರೀಯ ವಿಚಾರ. ನನಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ನನ್ನನ್ನು ಒಂದು ರಾಜಕಾರಣದಲ್ಲಿ ಒಂದು ರಾಜಕಾರಣಿಯಾಗಿ ನನ್ನ ಕಾರ್ಯಕರ್ತರು ನನ್ನ ಪಕ್ಷ ನಾನು ಬೆಳೆಸಿದೆ. ಇವತ್ತು ಹೇಳಲ್ಲ, ಉಪಾಧ್ಯಕ್ಷನಾದೆ, ಜನರಲ್ ಸೆಕ್ರೆಟರಿ ಆದೆ, ಅಧ್ಯಕ್ಷನಾದೆ, ಎರಡು ಸಲ ಇನ್ನೊಂದು ಸಲ ಚಾನ್ಸ್ ಕೊಟ್ಟರು. ಮತ್ತು ಈಗ ನನಗೆ ಇಡೀ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೊಬ್ಬ ಹಿರಿಯಣ್ಣ ಅನ್ನುವಂಥ ಒಂದು ಮಾತು ನನಗೆ ಇವತ್ತು ಟ್ರೇಡ್ ಮಾರ್ಕ್ ನನಗಿದೆ. ಇವತ್ತು ನಮ್ಮ ಕಾರ್ಯಕರ್ತರು ನನ್ನನ್ನು ಅವಲಂಬನೆ ಮಾಡಿಕೊಂಡಿದ್ದಾರೆ. ದೀಪಣ್ಣ ಹತ್ರ ಹೋದರೆ ಏನಾದರೂ ನ್ಯಾಯ ಸಿಗುತ್ತೆ, ಯಾವುದೇ ಸರ್ಕಾರಿ ವ್ಯವಸ್ಥೆ ಯಾವುದೇ ಇದ್ರೂ ಸಹ ಅಲ್ಲಿ ಹೋದರೆ ನಮ್ಮ ದೀಪಣ್ಣ ನ್ಯಾಯ ಕೊಡ್ತಾರತಕ್ಕಂಥ ಭಾವನೆ ನನ್ನ ಕಾರ್ಯಕರ್ತರ ಭಾವನೆಯಲ್ಲಿದೆ. ಅದರಿಂದ ಇಡೀ ಜಿಲ್ಲೆಯಲ್ಲೂ ಸಹ ಇವತ್ತು ನನಗೆ ಆ ಜಿಲ್ಲಾಧ್ಯಕ್ಷರು, ಈಗ ಹಿಂದೆ ಅನೇಕ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಈಗಲೆಲ್ಲ ಅಧ್ಯಕ್ಷರಂತ ಕಿಶೋರ್ ಕುಮಾರ್ ಅವರು, ಮತ್ತು ಪಕ್ಷದ ಸಂಘಟನೆ ನಾನು ಮಾಡಿರ್ತಕ್ಕಂಥ ಏನಿದೆ ಬೈಂದೂರು ಕ್ಷೇತ್ರದಲ್ಲಿ ಏನು ಸಂಘಟನೆ ಆಗಿದೆ, ಅದು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ರಾಜ್ಯ ಮಟ್ಟದಲ್ಲಿ ಭಾಳ ಹೆಸರಿದೆ. ಮತ್ತು ನಾನು ಮಾಡಿರ್ತಕ್ಕಂಥ ಜಿಲ್ಲೆ ಮತ್ತು ರಾಜ್ಯ ಕೊಟ್ಟಿರ್ತಕ್ಕಂಥ ಯಾವುದೇ ಕೆಲಸ ಇರಲಿ ಅದನ್ನು ಬೈಂದೂರಿನಲ್ಲಿ ಭಾಳ ಪ್ರಥಮವಾಗಿ ಮತ್ತು ಜಿಲ್ಲೆಗೆ ಹೆಸರು ತರುವಂಥ ಕೆಲಸವನ್ನು ಬೈಂದೂರು ಮಂಡಲದಲ್ಲಿ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಎರಡನೇ ಬಾರಿ ನಿಮಗೆ ಮಂಡಲ ಅಧ್ಯಕ್ಷ ಕೊಟ್ಟಿದ್ದು? ಎರಡನೇ ಬಾರಿ ನನ್ನ ಮಂಡಲ ಅಧ್ಯಕ್ಷ ಮಾಡಿದ್ದಾರೆ. ಮತ್ತು ನನಗೆ ಇಷ್ಟೆಲ್ಲ ನನ್ನ ಬೆಳೆಸಿರ್ತಕ್ಕಂಥ ನನ್ನ ಪಕ್ಷ, ನಾನು ಇನ್ನು ಮತ್ತೆ ನಾನು ಕಾಂಗ್ರೆಸ್ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ನನಗೆ ಸಹ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷದಲ್ಲೇ ಮುಂದೆ ನನಗೆ ಫ್ಯೂಚರ್ ಇದೆ, ಭವಿಷ್ಯ ಇದೆ. ನನ್ನ ಕಾರ್ಯಕರ್ತರು ನನ್ನನ್ನು ಖಂಡಿತವಾಗಿ ಒಂದು ಮುಂದೆ ಒಳ್ಳೆ ಸ್ಥಾನಕ್ಕೆ ಕೊಂಡೊಯ್ಯುವಂಥ ಆತ್ಮವಿಶ್ವಾಸ ಖಂಡಿತವಾಗಿ ನನಗಿದೆ. ಬಿಜೆಪಿಯಲ್ಲಿ ನಿಮ್ಮ ಬಗ್ಗೆ ಅಥವಾ ಎಮ್ ಎಲ್ ಎ ಮತ್ತು ನಿಮ್ಮ ಮಧ್ಯೆ ಸಾಕಷ್ಟು ಅಂತರ ಇದೆ ಅಂತಲೇ ಹೇಳ್ತಾರೆ, ನಿಮ್ಮ ಹಾಗೆ ಬೇರೆ ಯಾರಿಗೆ ಅಂತರ ಇದೆಯಾ? ನನಗೂ ಎಂತ ಗೊತ್ತುಂಟ, ಕೆಲವೊಂದು ವಿಚಾರಗಳಲ್ಲಿ ನಮಗೆ ನಮ್ಮ ನಮ್ಮ ಸಮಸ್ಯೆ ಬಿಟ್ಟರೆ ಶಾಸಕರಿಗೂ ನಮಗೂ ಏನೂ ಕಂದಕ ಇಲ್ಲ. ನಾವು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾರೆ. ನಾವೆಲ್ಲ ಒಟ್ಟಾಗಿ ಹೋಗ್ತಕ್ಕಂಥ ಕೆಲಸಗಳನ್ನು ಕಾರ್ಯಕರ್ತರಿಗೆ, ಜನರಿಗೆ, ಮತದಾರರಿಗೆ ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ ಏನೂ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಈಗ ಶಾಸಕರು ಶಾಸಕರಾಗಿ ಒಂದೂವರೆ ವರ್ಷ ಆದ ಮಾತ್ರ ಈಗ ಶಾಸಕರಾದ ಮೇಲೆ ಅವರಿಗೆ ಅನುದಾನಗಳು ಬರಲಿಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನರ ಮಧ್ಯೆ ಇರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನನಗೂ ಶಾಸಕರಿಗೂ ಯಾವುದೇ ರೀತಿಯಾದಂಥ ಕಂದಕ ಇಲ್ಲ. ಮತ್ತು ಕ್ಷೇತ್ರದಲ್ಲಿ ಅಸಮಾಧಾನಿತರು ಯಾರೂ ಇಲ್ಲ. ಶಾಸಕರು, ಮಂಡಲ ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈ ಬೈಂದೂರು ಉತ್ಸವದಿಂದ ನಿಮ್ಮ ಪಕ್ಷಕ್ಕಾಗಲಿ ಅಥವಾ ಕ್ಷೇತ್ರಕ್ಕಾಗಲಿ ಏನಾದರೂ ಲಾಭ ಆಗಿದೆಯಾ? ಒಂದು ಈ ಬೈಂದೂರು ಉತ್ಸವದಿಂದ ಒಂದು ಮೂರು ಏನು ಇವತ್ತು ಆ ಮೂರು ದಿವಸಗಳ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಅನೇಕ ನೋಡ್ಲಿಕ್ಕೆ ಬಂದವರಿಗೆ ಒಳ್ಳೆ ಮನೋರಂಜನೆ ಸಿಕ್ಕಿದೆ. ಒಳ್ಳೊಳ್ಳೆ ಫಾರೆಸ್ಟ್ನವರು ಒಂದು ಒಳ್ಳೆ ಇದು ಮಾಡಿದ್ದಾರೆ, ಅದು ಒಂದು ಒಳ್ಳೆ ನೋಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ದಿವಸಗಳ ಕಾಲ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜನರಿಗೆ ಬೇಕಾಗಿರ್ತಕ್ಕಂಥ ಮಕ್ಕಳಿಗೆ, ಬೇರೆ ಬೇರೆ ನಮ್ಮ ಬೈಂದೂರು ಜನರಿಗೆ ಮೂರು ದಿವಸಗಳ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ಮತ್ತು ಅದು ಬಿಟ್ಟು ಮತ್ತೆ ಅದರಿಂದ ಮುಂದಿನ ದಿವಸ ಅದರಿಂದ ಏನು ದೊಡ್ಡ ಅಭಿವೃದ್ಧಿ ಅದರಲ್ಲಿ ಏನು ಬಂದಿ ನಾನು ಹೇಳಲಿಕ್ಕೆ ಹೋಗಲ್ಲ. ಒಂದು ಮೂರು ದಿವಸ ಬೈಂದೂರು ಜನರಿಗೆ ಮನೋರಂಜನೆ ಕೊಡ್ತಕ್ಕಂಥ ಕೆಲಸ ಆ ಉತ್ಸವದಿಂದ ಆಗಿದೆ. ನೀವು ಪಕ್ಷಕ್ಕೂ ಉತ್ಸವಕ್ಕೂ ಸಂಬಂಧ ಇಲ್ಲ ಅಂತಾರೆ, ಅದೇ ಎಮ್ ಎಲ್ ಎ ಅವರು ಇದು ಪಕ್ಷದ ಒಂದು ಕಾರ್ಯಕ್ರಮ ನಮ್ಮ ಮೊದಲೇ ಇತ್ತು, ಎಮ್ ಎಲ್ ಎ ಆದ ತಕ್ಷಣ ಈ ಆಲೋಚನೆ ಹೊಳೆದಿತ್ತು ಅಂತ ಮಾತನ್ನ ಹೇಳ್ತಾರೆ, ಇದರಲ್ಲಿ ಯಾವುದು ಸತ್ಯ? ಒಬ್ಬ ಶಾಸಕರಾದವರಿಗೆ ಇಂಥ ಕಲ್ಪನೆಗಳು ಬಹಳ ಅಗತ್ಯ. ಯಾಕೆಂದ್ರೆ ಈಗ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸರ್ಕಾರದಿಂದ ಹಣ ಇಲ್ಲ. ಜನರ ಮಧ್ಯೆ ಅವರು ಇರಬೇಕಾದ್ರೆ, ಯಾರು ಶಾಸಕರು ಇರಬೇಕಾದ್ರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ. ಯಾಕೆಂದ್ರೆ ಸ್ವಾಭಾವಿಕ, ಮತ್ತು ಅವರಿಗೆ ಬೇರೆ ಕೆಲಸ ಇದೆ. ಈಗ ಅಭಿವೃದ್ಧಿಗಳ ಹಣ ಇಲ್ಲ, ಬೇರೆ ಕೆಲಸ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಇಂಥ ಒಂದು ಜನರ ಮಧ್ಯೆ, ಕಾರ್ಯಕರ್ತರ ಮಧ್ಯೆ ಇರುವ ಬಗ್ಗೆ ಶಾಸಕರು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಅದು ಒಳ್ಳೆಯದು ಅಂತಕ್ಕಂಥ ನನ್ನ ಭಾವನೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಕಸ್ತೂರಿ ರಂಗನ್ ವರದಿಯಿಂದ ಸಾಕಷ್ಟು ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ನಿಮ್ಮದೇ ಎಂ ಪಿ ಅವರು ಇದ್ದಾರೆ, ಆ ಸಮಸ್ಯೆಗಳ ಬಗ್ಗೆ ಇನ್ನೂ ಕೂಡ ಒಂದು ಹಂತದ ತೀರ್ಮಾನ ಆಗಲಿಲ್ಲ, ಬಸ್ ನಿಲ್ದಾಣ ಉದ್ಘಾಟನೆ ಆಗಲಿಲ್ಲ. ನಿಮ್ಮ ಪಕ್ಷದ ನಿಮ್ಮದೇ
ಸರ್ಕಾರ ಇರುವಾಗ ರಚನೆಗೊಂಡಂತ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ಬೈಂದೂರಿನಿಂದ ಬೈಂದೂರಿಂದ ಕೊಲ್ಲೂರಿಗೆ ಹೋಗ್ತಕ್ಕಂಥ ರಸ್ತೆ ಅಗಲೀಕರಣ ಆಗಲಿಲ್ಲ, ಇಷ್ಟೆಲ್ಲ ಸಮಸ್ಯೆಗಳಿದೆ. ಈ ಬಗ್ಗೆ ನಿಮ್ಮ ಪಕ್ಷ ಏನ್ ಮಾಡ್ತಾ ಇದೆ? ಕಸ್ತೂರಿ ರಂಗನ್ ವರದಿ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸದರು ಅದನ್ನ ಲೋಕಸಭೆಯಲ್ಲಿ ಗಮನ ಸೆಳೆಯುವಂತ ಕೆಲಸಗಳನ್ನ ಮಾಡಿದ್ದಾರೆ. ಈಗಾಗಲೇ ನಾನು ಹೇಳ್ಕೊಂಡ ಜನರ ಈಗ ಸಂಬಂಧಪಟ್ಟ ಹಾಗೆ ನಾವು ಜಾಗೃತ ಕಮ್ಮಿ ಆಗಿದೆ. ಯಾಕೆಂದ್ರೆ ಮಗು ಹತ್ರ ಮಾತ್ರ ಹಾಲು ಕೊಡ್ತದೆ ತಾಯಿ. ನಮ್ಮದು ಹೋರಾಟಗಳು ಕಮ್ಮಿ ಆಗಿದೆ. ಯಾಕೆಂದ್ರೆ ನಾವು ನಮ್ಮದು ಹೋರಾಟಗಳು ಕಮ್ಮಿ ಆಗಿದೆ. ಜನಪ್ರತಿನಿಧಿಗಳಾದವರು, ಶಾಸಕರಾದವರು, ಲೋಕಸಭಾ ಸದಸ್ಯರಾದವರು, ಅವರಿಗೆಲ್ಲ ಬೇರೆ ಬೇರೆ ಒತ್ತಡಗಳು, ಬೇರೆ ಬೇರೆ ಕೆಲಸಗಳಿರ್ತದೆ. ಆದರೆ ಇದು ಸಹ ಅದರಲ್ಲಿ ಒಂದು ಅದ್ಭುತ ಇದು ಒಂದು ಕಾರ್ಯಕ್ರಮ. ಈಗಾಗಲೇ ಮೊನ್ನೆ ಸಹ ಆಗಿ ನಾವು ನಮ್ಮ ಜಡ್ಕಲ್ ಮುದುವರು, ಹೇಳಜಿತ ಗೋಳ್ವಳೆ, ನಮ್ಮೆಲ್ಲ ಕಾರ್ಯಕರ್ತರನ್ನ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅಂತ ಕರ್ಕೊಂಡು ಹೋಗಿದ್ದೀನಿ. ನಾನು ಕರ್ಕೊಂಡು ಹೋದಾಗ ಅವ್ರು ಹೇಳಿದರು ಇದು ಖಾಲಿ ಬೈಂದರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಲ್ಲ, ಈ ರಾಜ್ಯದ ಸಮಸ್ಯೆಗಳು. ಯಾಕೆಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಗ್ರಾಮಗಳಿದೆ, ಉತ್ತರ ಕನ್ನಡದಲ್ಲಿ ಸಮಸ್ಯೆಗಳಿದೆ, ಒಟ್ಟು 17 ಜಿಲ್ಲೆಗಳಲ್ಲಿ ಈ ದೊಡ್ಡ ರೀತಿಯಾದಂಥ ಆತಂಕ ಇದೆ. ಇದನ್ನು ಮುಂದಿನ ದಿವಸ ನಾನು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಆ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರನ್ನು, ಲೋಕಸಭಾ ಸದಸ್ಯರನ್ನು ಒಟ್ಟಾಗಿ ಹೋಗಿ ಅಮಿತ್ ಶಾ ಅವ್ರತ್ರ ಮಾತಾಡ್ತೇವೆ. ಮತ್ತು ಇದಕ್ಕೆ ಏನು ದೊಡ್ಡ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು, ಆತಂಕವನ್ನು ನಿವಾರಿಸುವಂಥ ಕೆಲಸಗಳನ್ನು ತಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಸಹ ಸಂಸದರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಅದು ಮಾಡ್ತಾರೆ. ಶಾಸಕರು ಸಹ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳನ್ನು, ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನೀವು ಇನ್ನೊಂದು ವಿಚಾರ ಹೇಳಿದಿರಿ ಬಸ್ ಸ್ಟ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ. ಬಟ್ ಬಸ್ ಸ್ಟ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ಅದು ಸುಕುಮಾರ್ ಶೆಟ್ಟರ್ ಅವಧಿಯಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆವಾಗ ಅದಕ್ಕೆ ಪೂರ್ತಿಯಾಗಿರ್ತಕ್ಕಂಥ ಅನುದಾನಗಳು ಸಿಕ್ಕಲಿಲ್ಲ. ಅದಕ್ಕೆ ಯಾಕೆಂದ್ರೆ ಕಟ್ಟಡಕ್ಕೆ ಸಿಕ್ತು, ನೆಲ ಅಂತಸ್ತಿಗೆ ಹಾಕಲಿಕ್ಕೆ, ಅದಕ್ಕೆ ಕಾಂಕ್ರೀಟ್ ಮಾಡಲಿಕ್ಕೆ ಹಣವನ್ನು ಕೊಡಲಿಲ್ಲ. ಇನ್ನೊಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ನೀರಿನ ಸಮಸ್ಯೆಯಲ್ಲಿ ಅಲ್ಲಿ ನೀರು ಬೋರ್ ಹೊಡೆದ್ರೆ ಉಪ್ಪು ನೀರು ಬರ್ತದೆ. ನೀರಿಲ್ಲದೆ ನಾವು ಬಸ್ ಸ್ಟ್ಯಾಂಡನ್ನು ಉದ್ಘಾಟನೆ ಮಾಡಿದ್ರೆ ದೊಡ್ಡ ಉದ್ಘಾಟನೆ ಆಗಿಬಿಟ್ರೆ ದೊಡ್ಡ ಸಮಸ್ಯೆ ಆಗ್ತದೆ. ಯಾಕಂದ್ರೆ ನಾಳೆಗೆ ಮಾಧ್ಯಮಗಳಲ್ಲಿ ದೊಡ್ಡ ವಿಷಯ ಆಗ್ತದೆ. ಉದ್ಘಾಟನೆ ಆಗಿದ್ದು ಅಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತಲ್ಲಿ. ಈಗ ಮೊನ್ನೆ ತಾನೇ ಅದಕ್ಕೆ ಕಾಂಕ್ರೀಟಿಗೆ ಸಂಬಂಧಪಟ್ಟ ಹಾಗೆ 2.5 ಕೋಟಿ ಸ್ಯಾಂಕ್ಷನ್ ಆಗಿ ಈ ಕೆಲಸ ಅದು ನಡೀತಾ ಇದೆ. ನೀರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪಟ್ಟಣ ಪಂಚಾಯತಿಗೆ ವಿಚಾರಗಳು ನಡೀತೇವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀರನ್ನು ಅದಕ್ಕೆ ಕೊಡಬೇಕು. ಇನ್ನೊಂದು ತಿಂಗಳು ಅಥವಾ 1.5 ತಿಂಗಳ ಒಳಗಾಗಿ ಅದರ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಶಾಸಕರು ಮತ್ತು ಪಕ್ಷ ಎಲ್ಲ ಸರ್ಕಾರ ಅದನ್ನು ಮಾಡ್ತೇವೆ ಅಂತಕ್ಕಂಥ ಭಾವನೆ ನಮ್ಮಲ್ಲೇ ಇದೆ. ಈ ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದ BM ಸುಕುಮಾರ್ ಶೆಟ್ಟಿ ಅವರು ಮತ್ತೆ BJPಗೆ ಬರ್ತಾರೆ ಅಂತಕ್ಕಂಥ ಸುದ್ದಿ ಇದೆ. ಈ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಸುಕುಮಾರ್ ಶೆಟ್ಟರು BJPಯನ್ನು ಬಿಟ್ಟು ಕಾಂಗ್ರೆಸ್ಸನ್ನು ಸೇರಿದ್ದಾರೆ. ಯಾಕೆಂದರೆ ಆ ಸಮಯದಲ್ಲಿ ಅವರಿಗೇನು ಸೀಟ್ ಸಿಗಿಲ್ಲ ಅಂತಕ್ಕಂಥ ನೋವು, ಅದು ಸ್ವಾಭಾವಿಕ. ರಾಜಕಾರಣಿಗೆ ತಾನಿಷ್ಟು ಅಭಿವೃದ್ಧಿ ಮಾಡಿದ್ದೇನೆ, ಕೆಲಸ ಮಾಡಿದ್ದೇನೆ, ಹೋರಾಟ ಮಾಡಿದ್ದೇನೆ, ಪಕ್ಷಕ್ಕಾಗಿ ಕೆಲಸ ಮಾಡಿದೆ ಅಂತಕ್ಕಂಥದ್ದು ಅವರಿಗೆ ಆ ನೋವು, ನನಗೆ ಸೀಟ್ ಸಿಕ್ಕಿಲ್ಲ ಅಂತಕ್ಕಂಥ ನೋವು ಇರ್ತದೆ ಸ್ವಾಭಾವಿಕ. ರಾಜಕಾರಣದಲ್ಲಿ ಪಕ್ಷವನ್ನು ಅವ್ರು ಬಿಡಬಾರ್ದಿತ್ತು. ಯಾಕೆಂದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ, ಸಂಘಟನೆ ಕಾರ್ಯಕರ್ತರಿಗೆ ಸುಕುಮಾರ್ ಶೆಟ್ಟರ ಮೇಲೆ ವಿಶೇಷವಾದಂಥ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನ ಇತ್ತು. ಖಂಡಿತವಾಗಿ ಅವರು ಪಕ್ಷವನ್ನು ಬಿಡಬಾರ್ದಿತ್ತು ಆ ಸಮಯದಲ್ಲಿ. ಈಗಲೂ ಸಹ ಸುಕುಮಾರ್ ಶೆಟ್ಟರ ಬಗ್ಗೆ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಅವ್ರ ಮೇಲೆ ಭಾಳ ಅಭಿಮಾನ ಇದೆ. ಅವರು ಪಕ್ಷ ಸೇರ್ತಾರೆ ಅಂತಕ್ಕಂಥ ವಿಚಾರಗಳು ನನ್ನ ಗಮನಕ್ಕಿಲ್ಲ. ಪಕ್ಷದ ವರಿಷ್ಠರು, ನಾಯಕರು ಅವರೆಲ್ಲರೂ ಮನಸ್ಸು ಮಾಡಿ ಸುಕುಮಾರ್ ಶೆಟ್ಟರು ಬೇಕಂದಲ್ಲಿ ಪಕ್ಷ ಬಯಸಿದರೆ ನಮ್ದೇನು ಅಭ್ಯಂತರ ಇಲ್ಲ. ನೀವು ಕಾಂಗ್ರೆಸ್ಸಿಗೆ ಬರ್ಬೇಕಂತೇಳಿ ಗೋಪಾಲ್ ಪೂಜಾರಿ ನಿಮ್ಮನ್ನು ಆಹ್ವಾನಿಸಿದ್ರ ಅಥವಾ ನೀವೇನಾದರೂ ಗೋಪಾಲ್ ಪೂಜಾರಿ ಅವರನ್ನ BJP ಬನ್ನಿ ಅಂತ ಏನಾದರೂ ಆಹ್ವಾನ ಮಾಡಿದ್ದ? ಗೋಪಾಲ್ ಪೂಜಾರಿ ಅವರು 4-5 ಬಾರಿ MLA ಆದವರು. ಕ್ಷೇತ್ರದಲ್ಲಿ ಒಬ್ಬ ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಂತಾರೆ ಕಾಂಗ್ರೆಸ್ನಲ್ಲಿ. ಇವತ್ತು ಅವ್ರ ಬಗ್ಗೆ ನಾನು ಒಬ್ಬ ಒಳ್ಳೆ ಮನುಷ್ಯ, ಒಳ್ಳೆ ರಾಜಕಾರಣಿ, ನಾನು ಅವ್ರ ಬಗ್ಗೆ ಟೀಕೆಗಳನ್ನು ಮಾಡ್ಲಿಕ್ಕೆ ಹೋಗಲ್ಲ. ಒಬ್ಬ ಮುತ್ಸದ್ದಿ ರಾಜಕಾರಣಿ, ಯಾಕೆಂದ್ರೆ ಭಾಳ 4-5 ಬಾರಿ MLA ಆಗಿದ್ದಾರೆ ಅವರು. ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅವರನ್ನು BJPಗೆ ಆಹ್ವಾನಿಸುವಷ್ಟು ನಾನು ದೊಡ್ಡವ ನಾನಲ್ಲ. ಯಾಕೆಂದ್ರೆ ಅವರಿಗೆ ಅವ್ರದೇ ಆದಂಥ ತಿಳುವಳಿಕೆ ಇದೆ, ಮತ್ತು ಏನು ಮಾಡಬೇಕೆನ್ನುವಂಥ ಒಂದು ಆಲೋಚನೆ ಸಹ ಗೋಪಾಲ್ ಪೂಜಾರಿಗಿದೆ. ಮತ್ತು ನನ್ನನ್ನು ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ಸಿಗೆ ಕರೀಲಿಲ್ಲ, ಕರೀಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಇವತ್ತು ಹೇಗೆಂದ್ರೆ ನಾನು BJPಯನ್ನು ನಾನು ಹೇಳಿದೆ, BJPಯಲ್ಲಿ ನಾನೀಗ ಸೀನಿಯಾರಿಟಿ ಇದೆ, ನನಗೆ ಅವಕಾಶ ಇದೆ, ಪಕ್ಷ ನನ್ನನ್ನು ಭಾಳ ಪ್ರೀತಿ ಮಾಡಿದೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಬೈಂದೂರಿನ
ಬಿಜೆಪಿಯ ಕಾರ್ಯಕರ್ತರು ಯಾರು ಏನಂದ ಕೇಂದ್ರೆ ಅವರು ಗೋಲ್ಡನ್ ಕಾರ್ಯಕರ್ತರು. ಗೋಲ್ಡನ್ ಏನು ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ, ಅವ್ರಿಗೆ ಪ್ರೀತಿ ಮತ್ತು ವಿಶ್ವಾಸ ಕೊಟ್ಟರೆ ಸಾಕು. ಅಂತ ಒಬ್ಬ ಅಂತ ಒಳ್ಳೆ ಕಾರ್ಯಕರ್ತರ ಟೀಮ್ ಅನ್ನು ಹೊಂದಿರತಕ್ಕಂಥದ್ದು ಕಾರ್ಯಕರ್ತರ ಒಂದು ಟೀಮ್ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಬೈಂದೂರು. ಅದ್ರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ತು, ಜಾಗರಣ ವೇದಿಕೆ, ಬಜರಂಗ್ ದಳ, ಹಿಂದೂ ಪರ ಸಂಘಟನೆಗಳು, ಅವರೆಲ್ಲ ನಿಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಪಕ್ಷಕ್ಕಾಗಿ ದೇಶಕ್ಕಾಗಿ ಸಂಘಟನೆಗಾಗಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು. ಅವ್ರಿಗೇನು ಅಪೇಕ್ಷೆ ಇಲ್ಲ, ಒಬ್ಬೊಬ್ಬರ ಮೇಲೆ ಹತ್ತತ್ತು ಕೇಸ್ ಇದೆ. ನಾನು ಮೊನ್ನೆ ಬೈಂದೂರು ಸ್ಟೇಷನಿಗೆ, ಗಂಗೊಳ್ಳಿ ಸ್ಟೇಷನಿಗೆ, ಕಡೆಗೆ ಕಣ್ಣೂರು ಸ್ಟೇಷನಿಗೆ, ಬೇರೆ ಬೇರೆ ಸ್ಟೇಷನ್ಗೆಲ್ಲ ಹೋಗಿ ನೋಡಿದಾಗ ನಮ್ಮ ಹಿಂದೂ ಪರ ಏನು ಕೆಲಸ ಮಾಡಿದ್ದಾರೆ ಅವ್ರನ್ನೆಲ್ಲ ಫೋಟೋಕ್ಕೆ ಹಾಕಿದ್ದಾರೆ. ಯಾಕೆಂದ್ರೆ ನನಗೆ ನೋಡಿ ಕಣ್ಣೀರು ಬಂದ, ಬೇಸರ ಬಂದು, ಪಾಪ ನಮ್ಮ ಪಕ್ಷಕ್ಕಾಗಿ ದುಡಿದು ಕೆಲಸ ಮಾಡಿ ಇವತ್ತು ಆ ಫೋಟೋ ಆ ರೌಡಿ ಲಿಸ್ಟಲ್ಲಿ ಇವತ್ತು ಅವ್ರ ಹೆಸರಿದೆ, ಅವ್ರ ಫೋಟೋ ಇದೆ. ನಂಗೆ ಭಾಳ ಕಣ್ಣೀರು ಬಂದು, ಪಾಪ ಇವರಿಗೆಲ್ಲ ನಮಗೆ ನಮಗೆ ಇವರಿಗೆ ಇವರ ಸೇವೆಯನ್ನು ಇವರ ಆ ಒಂದು ವ್ಯವಸ್ಥೆಯನ್ನು ನಾವು ಹೇಗೆ ತೀರಿಸೋದು ಅಂತಕ್ಕಂಥದ್ದು ನನ್ನ ಭಾವನೆ ಬಂತು. ಯಾಕಂದರೆ ಅದ್ಭುತವಾಗಿರ್ತಕ್ಕಂಥ ಸಾಧನೆ, ಯಾಕಂದರೆ ಅವರ ಹೋರಾಟಗಳಿಂದಲೇ ಇವತ್ತು ನಾವು ಶಾಸಕರಾಗಿದ್ದೇವೆ, ನಾವು ಸಂಸದರಾಗಿದ್ದೇವೆ, ನಾವು ಜನಪ್ರತಿಗಳಾಗಿದ್ದೇವೆ. ಖಂಡಿತವಾಗಿ ನಾನು ಅವರಿಗೆ ವಿಶೇಷವಾದಂಥ ಒಂದು ಪ್ರೀತಿ ಮತ್ತು ವಿಶ್ವಾಸವನ್ನು ಕೊಡ್ತಾ ಇದ್ದೇನೆ. ನೀವು ರೈತ ಸಂಘದ ಮೂಲಕ ನೀವು ಗುರುತಿಸಿಕೊಂಡವರು, ಎಲ್ಲೋಯ್ತು ನಿಮ್ಮದು ರೈತ ಸಂಘ? ರೈತ ಸಂಘ ನಾನು ಮಧ್ಯೆ ಒಂದು 5 ವರ್ಷ ನಾನು ಯಾವ ಪಾರ್ಟಿಯಲ್ಲಿಲ್ಲ, ಯಾಕೆಂದರೆ ಕಾಂಗ್ರೆಸ್ ಅವ್ರಿಗಿಲ್ಲ, ಬಿಜೆಪಿಗಲ್ಲಿ ಯಾವುದಿಲ್ಲ. ಆ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರೋದಕ್ಕಿಂತ ಮೊದಲು 5 ವರ್ಷ ನಾನು ರೈತ ಸಂಘವನ್ನು ಕಟ್ಟಿದ್ದು, ಬೈಂದೂರು ತಾಲೂಕು ರೈತ ಸಂಘ ಅಂತಕ್ಕಂಥ ಇದನ್ನು ಮಾಡಿದ್ದೆ. ಅದರಲ್ಲಿ ನನಗೆ ಒಳ್ಳೆ ಹೆಸರನ್ನು ಕೊಟ್ಟಿರ್ತಕ್ಕಂಥ ಒಂದು ರೈತ ಸಂಘ, ನನ್ನ ರಾಜಕೀಯ ನನಗೆ ವರ್ಚಸ್ಸನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಘಟನೆ ಯಾವುದಕ್ಕೆ ಅಂದರೆ ಅದು ನನಗೆ ರೈತ ಸಂಘ ಭಾಳ ನನಗೆ ಹೆಸರನ್ನು ಕೊಟ್ಟಿದೆ. ಅದು ನಂತರ ದಿವಸಗಳಲ್ಲಿ ನಾನು ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ. ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಇನ್ನೊಂದು ಸಂಘಟನೆಯನ್ನು ಬೆಳೆಸಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು ಕಂಬಳ, ಅದು ಪ್ರತಿ ವರ್ಷ ಯಾಕೆ ಮಾಡೋದಕ್ಕೆಂದ್ರೆ ರೈತ ಸಂಘದ ನೆನಪು ಮಾಡ್ತಾರಂತ ಒಂದು ಕಾನ್ಸೆಪ್ಟ್ ನಂತದ್ದು. ಅದನ್ನು ಅದ್ಭುತವಾಗಿ ಮಾಡಬೇಕು. ಅದನ್ನೆಲ್ಲ ಆ ರೈತ ಸಂಘಟನೆಯಲ್ಲಿ ವರ್ಷಕ್ಕೊಮ್ಮೆ ಆದರೂ ರೈತ ಸಂಘ ಇದೆ, ಅದು ರೈತರ ಪರವಾಗಿ ಇರ್ತದೆ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ಆ ಕಾರಣಕ್ಕೋಸ್ಕರ ನಾನು ಅದನ್ನು ಆ ಒಂದು ಕಂಬಳ ಮಾಡ್ತಾ ಇದ್ದೇನೆ. ಅದರಿಂದ ರೈತ ಸಂಘ ಆ ರೈತರ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸ ಮತ್ತು ರೈತರಿಗೆ ಅನ್ಯಾಯ ಆದವಾಗ ಯಾವಾಗಲೂ ಸಹ ದೀಪಕ್ ಕುಮಾರ್ ಶೆಟ್ಟಿ ರೈತರ ಬೆಂಬಲವಾಗಿ ನಿಲ್ತಾನೆ. ನೀವು ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಮುಂದಿನ ಅಭ್ಯರ್ಥಿ ಆಕಾಂಕ್ಷೆಯ ರಾಜಕಾರಣದಲ್ಲಿ MLA ಆಗ್ಬೇಕನ್ನುವಂಥದ್ದು, MP ಆಗ್ಬೇಕನ್ನುವಂಥದ್ದು, MLC ಆಗ್ಬೇಕಂತಕ್ಕದ್ದು ಅದೆಲ್ಲ ಸ್ವಾಭಾವಿಕ. ನನಗೆ ಇಲ್ಲ ಅಂತೇಳಿ ನಾನು ಸುಳ್ಳು ಹೇಳೋದಿಲ್ಲ, ಯಾಕೆಂದ್ರೆ ನನಗೂ MP ಆಗ್ಬೇಕಂತಿದೆ, MLA ಆಗ್ಬಂತಿದೆ, MLC ಆಗ್ಬೇಕಂತಿದೆ, ಎಲ್ಲ ಅದು ರಾಜಕಾರಣದಲ್ಲಿ ಸ್ವಾಭಾವಿಕ, ಅದು ಇರ್ತಕ್ಕಂಥದ್ದು, ಅದು ಇರಬೇಕು. ಆದರೆ ಈಗ ನಮಗೆ ಬೈಂದೂರು ಜಿಲ್ಲೆಯಲ್ಲಿ ಶಾಸಕರಿದ್ದಾರೆ, ಇವತ್ತೀಗ ಯಂಗಿದ್ದಾರೆ, ಇನ್ನು 10 ವರ್ಷಗಳ ಕಾಲ ಶಾಸಕರಾಗಬೇಕು ಅಂತ ಬಯಕೆ ಇದೆ ಅವರಿಗೆ, ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ತಪ್ಪಲ್ಲ, ಯಾಕೆಂದ್ರೆ ನಾನು ಅವರ ನೀವು ನಂಗೆ ಬಿಟ್ಟುಕೊಡಿ ನಂಗೆ ಬಿಡಿ ನಂಗೆ ನಮ್ಗೆ ಕೇಳಲಿಕ್ಕಾಗತ್ತೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಅಭಿವೃದ್ಧಿಯ ಮುಖಾಂತರ ಇನ್ನೂ 10-6 ವರ್ಷಗಳ ಕಾಲ ಶಾಸಕರಾಗಬೇಕು ಅಂತ ಇರಲೇಬೇಕು ಅಂತಕ್ಕಂಥದ್ದು ಇದೆ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾವುದೇ ನಮ್ಮ ಪಕ್ಷದಲ್ಲಿ ಹೇಗೆ ಕೇಂದ್ರೆ ಪಕ್ಷ ತೀರ್ಮಾನ ಮಾಡಿದ್ರೆ ಮಾತ್ರ ನಾವು ಆಕಾಂಕ್ಷೆ ಬಿಟ್ಟರೆ ನಾವಾಗಿ ನಮ್ದು ಆಕಾಂಕ್ಷೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷ ಅವಕಾಶ ಕೊಟ್ಟರೆ ಅಲ್ಲ, ಪಕ್ಷ ಅವಕಾಶ ಕೊಟ್ಟರೆ ನಾನು ಸನ್ಯಾಸಿಯ ಪ್ರಶ್ನೆ ಇಲ್ಲ. ಪಕ್ಷ ಅವಕಾಶ ಕೊಟ್ಟರೆ ಯಾವ ಹುದ್ದೆ ಇರಬೇಕಂತ ನಿರ್ವಹಣೆ ಮಾಡ್ತೇನೆ, ಆ ಶಕ್ತಿ ನಂಗೆ ದೇವ್ರು ಕೊಟ್ಟಿದ್ದ. ಅದರಿಂದ ಪಕ್ಷ ಬಿಟ್ಟು ನಾನಿಲ್ಲ, ಯಾಕೆಂದ್ರೆ ಪಕ್ಷ ಏನು ಮಾರ್ಗದರ್ಶನ ಕೊಡ್ತದೆ, ಸಂಘಟನೆ ಏನು ಮಾರ್ಗದರ್ಶನ ಕೊಡ್ತದೆ, ಆ ಮಾರ್ಗದರ್ಶನದಲ್ಲೇ ನಾನು ಹೋಗ್ತೇನೆ ಬಿಟ್ಟರೆ ಮತ್ತು ಬೇರೆ ನನ್ನ ಮಾರ್ಗದರ್ಶನ ಇಲ್ಲ. ಯಾಕೆಂದ್ರೆ ರಾಜಕಾರಣ ನನಗೆ ನನ್ನ ರಾಜಕೀಯದಲ್ಲೇ ಬೆಳೆದು ಬಂದವ, ಲೀಡರ್ಶಿಪ್ ಅಲ್ಲೇ ಬೆಳೆದು ಬಂದವ. ಅದರಿಂದ ನನಗೆ ರಾಜಕೀಯ ಅಂತಕ್ಕಂಥದ್ದು ನನಗೇನು ಇದಾಗಿದೆ ಯಾನ ಅದರಲ್ಲಿ ನನಗೆ ರಾಜಕೀಯದಲ್ಲಿ ನಾನು ತುಂಬ ಕಷ್ಟ ಅನುಭವಿಸಿದ್ದೇನೆ, ನೋವು ಅನುಭವಿಸಿದ್ದೇನೆ, ತೊಂದರೆ ಅನುಭವಿಸಿದ್ದೇನೆ, ಅಪಮಾನ ಮಾಡಿಕೊಂಡಿದ್ದೇನೆ. ಇದೆಲ್ಲಗಳನ್ನು ನನ್ನ ಶರೀರಕ್ಕೆ ಜರ್ಜಿತವಾಗಿದೆ, ಯಾಕಂದರೆ ಇದೆಲ್ಲ ಅನುಭವಿಸಿದ್ದೇನೆ. ನಾನೇನು ಇವತ್ತು ನನ್ನ ಯಾವುದೇ ನನ್ನ ಅಕೌಂಟ್ ಬ್ಯಾಲೆನ್ಸ್ ತೆಗೀನಿ, ನಾನೇನು 1 ರೂಪಾಯಿ ಮಾಡಲಿಲ್ಲ ಇವತ್ತು ರಾಜಕಾರಣದಲ್ಲಿ, 1 ರೂಪಾಯಿನ ಮಾಡಿಲ್ಲ. ಯಾವುದೇ ಅಧಿಕಾರದಲ್ಲಿ ಇದ್ದವಾಗ ಯಾವುದೇ ಗುತ್ತಿಗೆ ವ್ಯವಹಾರ ಇಡ್ಬೋದು, ಬೇರೆ ಯಾವುದೇ ವಿಚಾರಗಳಿರ್ಬೋದು, ಯಾವುದರಲ್ಲೂ ನಾನು ನಾನಿಲ್ಲ, ನನ್ನ ಹೆಸರಿಲ್ಲ, ನಾನು ಯಾವುದರಲ್ಲೂ ಇಲ್ಲ. ನನ್ನ ಅಪಪ್ರಚಾರ ಮಾಡೋರು 10% ಜನ ಏನೆಲ್ಲ ಹೇಳ್ತಾರೆ, ಕತೆ ಕಟ್ತಾರೆ, ಮಾಡ್ತಾರೆ, ನಾನು ಅವರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದ್ರೆ ನನ್ನ ನೈಜ ಏನಾದ್ರು ನಾನು ರಾಜಕೀಯದಲ್ಲಿ ರಾಜಕೀಯಕ್ಕೆ ಬಂದ ಮೇಲೆ ನೀವು ಆರ್ಥಿಕವಾಗಿ ಸಬಲರಾಗಲಿಲ್ವಾ? ಇಲ್ಲ, ನಾನು ರಾಜಕೀಯದಲ್ಲಿ ನಾನು ಏನಾದರೂ
ಚೂರು ಬಾರ್ ಹಣ ಕಳಿಸಿದ್ರು ಸಹ ನನ್ನ ಪಕ್ಷಕ್ಕಾಗಿ ನನ್ನ ಕಾರ್ಯಕರ್ತರಿಗಾಗಿ ಎಲ್ಲರೂ ತೊಂದರೆ ಆದರೆ, ಯಾಕಂದ್ರೆ ಪಕ್ಷದ ಬೇರೆ ಬೇರೆ ಹೋರಾಟಗಳಿರ್ತದೆ, ಕೆಲಸ ಇರ್ತದೆ, ಅದ್ರಲ್ಲಿ ಖರ್ಚು ವೆಚ್ಚ ಇರ್ತದೆ. ನಾನು ಇವತ್ತಿನವರೆಗೂ ನನ್ನ ಪಕ್ಷದ ಅಧ್ಯಕ್ಷನಾಗಿ ನಾನೇ ಅದನ್ನ ನಿರ್ವಹಣೆ ಮಾಡ್ಕೊಳ್ತೀನಿ ಬಿಟ್ಟು ನಾನು ಇನ್ನೊಬ್ಬರ ಹತ್ರ ಕೇಳುವಂತ ಪ್ರಶ್ನೆ ಇಲ್ಲ. ಮತ್ತೆ ನನ್ನ ಪಕ್ಷದ ಕಾರ್ಯಕರ್ತರು ಮತ್ತೆ ಮೇಲಿನ ವರಷ್ಟು ಪಕ್ಷಕ್ಕಾಗಿ ಏನೋ ಸಮಸ್ಯೆ ಹೇಳಿದ್ರೆ ನನ್ನೊಟ್ಟಿಗೆ ಕೈ ಜೋಡಿಸ್ತಾರೆ. ನಾವು ಒಟ್ಟಾಗಿ ಹೋಗ್ತೇವೆ ಬಿಟ್ರೆ ನಾನು ಆರ್ಥಿಕವಾಗಿ ನಾನು ಏನು ಎಲ್ಲೂ ನಿಮ್ಗೆ ಕೇಳಿರ್ಬೋದು. ಯಾಕಂದ್ರೆ ನಾನು ಸದೃಢನೂ ಅಲ್ಲ, ಏನೂ ಅಲ್ಲ. ನನಗೆ ದೇವರು ಕೊಟ್ಟಿರ್ತಕ್ಕಂಥ, ನನ್ನ ಕುಟುಂಬ ಕೊಟ್ಟಿರ್ತಕ್ಕಂಥ, ನನ್ನ ತಂದೆ ತಾಯಿಗಳಿದ್ದಾರೆ. ನನ್ನ ತಂದೆ ತಾಯಿ ಕುಟುಂಬಸ್ಥರ ಮನೆಯಿಂದ ಬಂದಂತಕ್ಕ ವ್ಯಕ್ತಿ ನಾನು. ಅಲ್ಲ, ಕುಟುಂಬದಲ್ಲಿ ನನ್ನ ಆಸ್ತಿ ಇದೆ. ಆ ಆಸ್ತಿಯಲ್ಲೇ ನನ್ನ ಜೀವನ ಬಿಟ್ಟರೆ ರಾಜಕಾರಣದಲ್ಲಿ ನನ್ನ ಜೀವನ ಅಲ್ಲ. ರಾಜಕೀಯ ಬಿಟ್ಟರೆ ಅಲ್ಲಿ ನಾನು ಕುಟುಂಬದ ಆಸ್ತಿಯಲ್ಲೇನಿದೆ ಅದಲ್ಲೇ ಹೋಗಿ ಕೂತ್ಕೊಳ್ತಾರೆ ಬಿಟ್ಟರೆ ನಂಗೆ ಬೇರೆ ನಾನು ಬೇರೆ ಏನು ಮಾಡ್ಬೇಕಂತಕ್ಕಂಥ ಅವಶ್ಯಕತೆ ನನಗಿಲ್ಲ. ಮತ್ತೆ ರಾಜಕಾರಣದಲ್ಲಿ ಒಳ್ಳೆಯದು ಕೆಟ್ಟದ್ದು ಅದನ್ನು ದೇವರು ನನ್ನ ತಾಯಿ ಮುಖಾಮುಖಿ ನಿರ್ಧಾರ ಮಾಡ್ತಾರೆ ಬಿಟ್ಟರೆ ಬೇರೆ ಯಾರು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಮ್ ಎಲ್ ಎ ಅವರ ಕಾರ್ಯವೈಖರಿ ಬಗ್ಗೆ ನೀವೇನು ಹೇಳ್ತೀರಿ? ಶಾಸಕರು ಗುರುರಾಜ್ ಗಂಟೋಳಿಯವರು ಒಂದೂವರೆ ವರ್ಷದಿಂದ ಶಾಸಕರು. ಯಾಕೆ ಕೇಳಿದ್ರೆ ಬಂದ್ರ ಕೂಡಲೇ ರಾಜಕಾರಣದಲ್ಲಿ ಎಲ್ಲ ಅನುಭವಗಳನ್ನು ಹೊಂದಿರಲಿಕ್ಕೆ ಸಾಧ್ಯತೆ ಇಲ್ಲ. ಗುರುರಾಜ್ ಗಂಟೋಳಿ ಒಬ್ಬ ಬುದ್ಧಿವಂತ, ಯಾಕೆ ಅವರ ವಿಚಾರದಲ್ಲಿ ಎರಡು ಮಾತಿಲ್ಲ, ಬುದ್ಧಿವಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಒಬ್ಬ ಬುದ್ಧಿವಂತರು ಆದರೆ ಒಂದೂವರೆ ವರ್ಷದಲ್ಲಿ ಎಲ್ಲದೂ ಮಾಡಲಿಕ್ಕಾಗಲ್ಲ. ಆದಷ್ಟು ನೀವು ಹೇಳಲ್ಲ, ಈಗ ಬೇರೆ ಬೇರೆ ಕಾರ್ಯಕ್ರಮಗಳು ಬೆಳಗಿನ ಸಾಯಂಕಾಲದವರೆಗೆ ಜನರ ಬಡಕೆ ಹೋಗುವಂಥದ್ದು, ಕಾರ್ಯಕರ್ತರನ್ನ ಟಚ್ ಮಾಡ್ತಕ್ಕಂಥದ್ದು, ಮತ್ತೆ ಬೇರೆ ಬೇರೆ ಉತ್ಸವ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಕಾರ್ಯಕರ್ತರ ಒಟ್ಟಿಗೆ ಇರುವಂತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತೆ ಅವರಿಗೆ ಸರ್ಕಾರದಿಂದ ಅನುದಾನ ಇಲ್ಲ, ಈಗ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತಿನ ವ್ಯವಸ್ಥೆ. ಮತ್ತೆ ಮುಂದಿನ ದಿವಸಗಳಲ್ಲಿ ನೀವೊಬ್ಬ ಯುವಕ ಏನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅವರು ಹೆಂಗಾದ್ರಿಂದ ಮುಂದಿನ ದಿವಸಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥ ಭಾವನೆ ನಮ್ಮಲ್ಲಿದೆ. ಅವರಿಗೆ ಒಳ್ಳೆ ಕೆಲಸ ಮಾಡುವಂಥ ಶಕ್ತಿ ದೇವರು ಕೊಡಲಿ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಬೈಂದೂರು ಉತ್ಸವ ನಡೀತಲ್ಲ, ಈ ಸಂದರ್ಭದಲ್ಲಿ ಎಮ್ ಎಲ್ ಎರಿಗೂ ನಿಮಗೂ ಗ್ಯಾಪ್ ಇದೆ ಅಂತ ಗೊತ್ತಾಯ್ತು. ಸಂಸದರು ರಾಘವೇಂದ್ರ ಅವರು ನಿಮ್ಮನ್ನ ಗಂಟೆಯೊಳರು ಕೂತೇನಾದರೂ ಮಾತಾಡ್ಸ್ತಕ್ಕಂಥ ಪ್ರಯತ್ನ ಮಾಡಿದ್ರ? ಅಲ್ಲ, ಎಂತ ಗೊತ್ತಾ, ಸ್ವಾಭಾವಿಕವಾಗಿ ಸಣ್ಣ ಪುಟ್ಟ ಪಕ್ಷದಲ್ಲಿ ಎಲ್ಲ ಪಕ್ಷದಲ್ಲಿ ಇರ್ತದೆ. ಯಾಕಂದ್ರೆ ನಮ್ಮನ್ನ ಎಳೆಯಲ್ಲ, ಯಾಕಂದ್ರೆ ಎಲ್ಲ ಪಕ್ಷಗಳಲ್ಲೂ ಸಹ ಅಂತ ಒಂದು ಸಮಸ್ಯೆಗಳು ಇರ್ತದೆ. ಅದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ಕಂದಕಗಳಲ್ಲ. ಅವರ ವಿಚಾರಗಳಿಗೂ ನಮ್ಮ ವಿಚಾರಗಳಿಗೆ ಬೇರೆ ಬೇರೆ ಕಡೆಗಳ ಅಭಿಪ್ರಾಯ ಭೇದಗಳು ಬಿಟ್ಟರೆ ಕಂದಕ ಇಲ್ಲ. ಏನೋ ಯಾವುದೋ ರೀತಿಯಾದಂಥ ನಾಳೆಗೆ ಅದನ್ನು ಏನೋ ರಾಜಕಾರಣದಲ್ಲಿ ಏನೋ ಆಗಿ ರೆಬೆಲ್ ಆಗಿ ಏನೋ ಪಕ್ಷಕ್ಕೆ ಹಾನಿ ಮಾಡ್ತಕ್ಕಂಥ ಕೆಲಸಗಳು ಅದರಲ್ಲಿಲ್ಲ. ಶಾಸಕರು ಲೋಕಸಭಾ ಸದಸ್ಯರು ಅನೇಕ ವಿಚಾರಗಳಲ್ಲಿ ನನ್ನ ಕರೆಸಿ ಹೇಳಿದ್ದಾರೆ. ಲೋಕಸಭಾ ಸದಸ್ಯರು ಶಾಸಕರೊಟ್ಟಿಗೆ ಒಟ್ಟಿಗಾಗಿ ಒಟ್ಟಿಗೆ ಹೋಗಬೇಕು, ಪಕ್ಷದಲ್ಲಿ ಒಟ್ಟಾಗಿ ನೀನು ತೊಗೊಂಡೋಗ್ಬೇಕು. ಯಾಕಂದರೆ ನಿನ್ನ ಜವಾಬ್ದಾರಿ ಇದೆ, ಆ ಕ್ಷೇತ್ರದಲ್ಲಿ ನೀನು ಭಾಳ ಹಿರಿಯವನು, ನಿಂಗೆ ಎಲ್ಲ ನಾಲೆಜ್ ಇದೆ, ಮತ್ತು ಎಲ್ಲ ಶಕ್ತಿ ನಿನ್ನ ಹತ್ರ ಇದೆ. ಆದ್ದರಿಂದ ನೀನು ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನನಗೆ ಪದೇ ಪದೇ ಹೇಳ್ತಾರೆ. ನಾನು ಎಲ್ಲೂ ಶಾಸಕರೊಟ್ಟಿಗೆ ಕಂದಕ ಮಾಡ್ಕೊಳ್ತಕ್ಕಂಥ ಕೆಲಸಕ್ಕೆ ನಾನು ಎಲ್ಲೂ ಹೋಗೋದಿಲ್ಲ, ಮಾಡೋದಿಲ್ಲ. ಯಾಕೆಂದರೆ ನಮ್ಮೊಳಗಿನ ಅಭಿಪ್ರಾಯ ಭೇದಗಳು ನಮ್ಮ ಕಾರ್ಯಕರ್ತರಿಗೆ ಯಾವತ್ತೂ ಸಮಸ್ಯೆ ಆಗಬಾರ್ದು. ಹಾಗಾದರೆ ಇದು ಸಂಪೂರ್ಣ ಸರ್ಕಾರಿ ಕಾರ್ಯಕ್ರಮ ಅಂತ ನೀವು ಒಪ್ಕೊಳ್ತೀರಿ? ಹೌದು, ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಮೃದ್ಧ ಬೈಂದರು ಅಂತಕ್ಕಂಥ ಕಾನ್ಸೆಪ್ಟ್. ರಾಜಕೀಯವಾಗಿ ದೀಪಕ್ ಕುಮಾರ್ ಶೆಟ್ಟಿ ಅವರ ಮುಂದಿನ ದೃಢ ನಿರ್ಧಾರ ಏನು? ರಾಜಕೀಯದಲ್ಲಿ ಸಂಬಂಧಪಟ್ಟ ಹಾಗೆ ನನಗೆ ನಾನು ನಂಬಿಕೊಂಡಿರ್ತಕ್ಕಂಥ ನಾಯಕರುಗಳು ನನಗಿದ್ದಾರೆ. ನಾನು ನನ್ನ ನಾಯಕರು ಯಾರಕ್ಕೆ ಅಂದರೆ ಬೆಳಗಣ್ಣ, ಸ್ಪಷ್ಟವಾಗಿ ಹೇಳ್ತೇನೆ. ಯಾಕೆಂದರೆ ನಾನು ಅವರನ್ನು ನಂಬಿ ರಾಜಕಾರಣಕ್ಕೆ ಬಂದವ, ನನ್ನನ್ನು ಪಾರ್ಟಿಗೆ ಸೇರಿದವರು ಅವರೇ, ಅವ್ರ ಮಾತಿನ ಪ್ರಕಾರ ನಾನು ಬಿ ಜೆ ಪಿ ಸೇರಿದವರು. ನನಗೆ ರಾಜಕಾರಣದಲ್ಲಿ ಭವಿಷ್ಯ ಅವ್ರು ಒಬ್ಬರೇ ಕೊಡ್ತಾರೆ, ಯಾಕಂದರೆ ಒಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ನೆರಳು, ಅವರ ನೆರವು ನಮ್ಮಲ್ಲಿ ಇರ್ತದೆ ನಮಗೆ. ಯಾಕೆಂದರೆ ನನ್ನನ್ನು ನಾನು ಒಳ್ಳೆ ಕೆಲಸ ಮಾಡಿದ ಎಲ್ಲ ಕೆಲಸಗಳನ್ನು ಅವರು ಶ್ಲಾಘನೆ ಮಾಡ್ತಾರೆ. ಮತ್ತು ನಾನು ಯಾರಿಂದಲೇ ಅವ್ರಿಗೆ ಗೊತ್ತಿತ್ತು, ನನ್ನ ಕೆಲಸದ ಬಗ್ಗೆ ಅವರಿಗೆ ನೂರಕ್ಕೆ ನೂರು ಮೆಚ್ಚುಗೆ ಇದೆ. ಅವ್ರು ಹೇಳ್ತಾ ಇರ್ತಾರೆ, ಯಾಕೆಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಯಾವಾಗಲೂ ಹೇಳೋದು ಮಾತಿದೆ, ಅವರು ಈ ರಾಜ್ಯದಲ್ಲಿ ಒಬ್ಬ ಅತ್ಯುತ್ತಮ ಮಂಡಲ ಅಧ್ಯಕ್ಷ ಯಾರಕ್ಕೆಂದ್ರೆ ಶ್ರೀನಿವಾಸ ಪೂಜಾರಿ ಅವರು, ಅದು ದೀಪಕ್ ಶೆಟ್ಟಿ ಅಂತ ಹೇಳ್ತಾರೆ. ಶ್ರೀನಿವಾಸ ಪೂಜಾರಿ ನನ್ನ ಮೇಲೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ. ಯಾಕೆಂದರೆ ಒಬ್ಬ ಒಳ್ಳೆ ಕೆಲಸ ಮಾಡುವಂಥ ಒಬ್ಬ ಕಾರ್ಯಕರ್ತ ಮಂಡಲ ಅಧ್ಯಕ್ಷ ಅನ್ನುವಂಥ ಭಾವನೆ ಅಂದರೆ ನನ್ನ ಮೇಲೆ ವಿಶೇಷವಾದಂಥ ಪ್ರೀತಿ ಯಾರಿಗೆ? ಶ್ರೀನಿವಾಸ ಪೂಜಾರಿಗೆ. ಅದರಿಂದ ನನಗೆ ನನ್ನ ನಡೆ ಹಾಗೆ, ನನ್ನ ನಡೆ ಏನಕ್ಕೆ ಅಂದರೆ ಈ ನಾಯಕರುಗಳ ಪ್ರೀತಿ ಮತ್ತು ವಿಶ್ವಾಸ. ಹೇಳಲ್ಲ,
ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ಅನೇಕ ನಾಯಕರುಗಳಿದ್ದಾರೆ, ಅವರೆಲ್ಲ ನನಗೆ ಪ್ರೀತಿ ಮತ್ತು ವಿಶ್ವಾಸಗಳನ್ನು ಕೊಟ್ಟಿದ್ದಾರೆ. ಆ ನಾಯಕರ ಥರ ಆ ನಾಯಕರಿಗೆ ನನ್ನ ಕೆಲಸದ ಬಗ್ಗೆ ಮೆಚ್ಚುಗೆ ಇದೆ. ಮುಂದಿನ ದಿವಸಗಳಲ್ಲಿ ನನಗೂ ಆಸೆ ಇರುವುದು ಸ್ವಾಭಾವಿಕ. ಮತ್ತು ನನಗೂ ಮುಂದಿನ ದಿವಸಗಳಲ್ಲಿ ಅವಕಾಶ ದೇವರು ಕೊಡ್ತಾನೆ, ಪಕ್ಷ ನನಗೆ ಕೊಡ್ತದೆ ಅಂತಕ್ಕಂಥ ಭಾವನೆ ನನಗೆ ನೂರಕ್ಕೆ ನೂರಿದೆ. ನಾನು ಇದನ್ನು ನಾನೇನು ಇವತ್ತು ಹೋಗ್ತಾ ಇದ್ದೇನೆ ಅದೇ ಹಾದಿಯಲ್ಲಿ ನಾನು ಮುಂದುವರಿದೆ. ಇಷ್ಟೊತ್ತು ಅಭಿಮುಖದಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಅಭಿಮುಖಕ್ಕೆ ಆಗಮಿಸಿದಾಗ ನಿಮಗೆ ತುಂಬ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ನಮಸ್ತೆ.